ಒಂದು ಕ್ವಿಸ್ ಪ್ರೋಗ್ರಾಮ್ ಅನ್ನು ನಾವು ಶುರು ಮಾಡೋಣ. ಸೊ ಅದಕ್ಕಿಂತ ಹೆಚ್ಚಾಗಿ ನಾವು ಓದಿರುವಂತ ಅಧ್ಯಾಯ ಒಂದು ಅರಸು ಒಂದರಿಂದ ಐದರವರೆಗೆ. ಸೊ ನೀವೆಲ್ಲರೂ ಅದನ್ನು ಓದ್ಕೊಂಡು ಬಂದಿರೋ ಅನ್ಕೊಳ್ತಾ ಇದ್ದೀನಿ. ಅದು ಮಾತ್ರವಲ್ಲ, ಜೊತೆಗೆ ಈ ಒಂದು ಕ್ವಿಸ್ ನ ಆಕ್ಚುಲಿ ನೀವು ಅದನ್ನ ಪುಸ್ತಕದಲ್ಲಿ ಬರೀರಿ, ಬರೆದು ಪೋಸ್ಟ್ ಮಾಡಿ. ಓಕೆ ಓಕೆ. ಕೆಲವೊಂದು ಟೈಮಲ್ಲಿ ನಮ್ಗೆ ತಕ್ಷಣ ರಿವಾರ್ಡ್ ಸಿಕ್ಕಿದಾಗ ಅದಕ್ಕೆ ಏನ್ ಮಾಡ್ತೀವಿ, ತುಂಬಾ ವ್ಯಾಲ್ಯೂ ಕೊಡ್ತೀವಿ. ಕೆಲವೊಂದು ಟೈಮಲ್ಲಿ ನಮ್ಗೆ ಆಗ ರಿವಾರ್ಡ್ ಸಿಗ್ತಾ ಇದ್ದಾಗ ಅದು ತುಂಬಾ ದಿನ ಆದ್ಮೇಲೆ ಸಿಗುತ್ತೆ ಅಂದ್ರೆ ಪ್ರಾಮುಖ್ಯತೆ ಕೊಡಲ್ಲ ಅಲ್ವಾ. ನಮ್ಮ ಕರೆ ಹೇಗಿದೆ ಅಂದ್ರೆ ನಾವು ಮಾಡಿದಂತೆ ಯಾವುದೇ ಫಲಕ್ಕೆ ಇಲ್ಲಿ ಯಾವುದೇ ರಿವಾರ್ಡ್ ಸಿಗಲ್ಲ. ನಾವು ಮಾಡಿದಂತ ಒಳ್ಳೆ ಕೆಲ್ಸಕ್ಕೆ ಇನ್ನ ಕೆಟ್ಟ ಹೆಸರು ಬರುತ್ತೆ, ಆದ್ರೆ ಒಳ್ಳೆ ಹೆಸರು ಬರೋದು ತುಂಬಾನೇ ಬರೋದಿಲ್ಲ ಆಲ್ಮೋಸ್ಟ್ ಅಲ್ವಾ. ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಆ ರೀತಿನೇ ಇಲ್ಲಿ ಕ್ವಿಜ್ ಕೂಡ. ಸೊ ಕೆಲವೊಂದು ಟೈಮಲ್ಲಿ ನೀವು ಕ್ವಿಜ್ ಅನ್ನೆಲ್ಲ ಆನ್ಸರ್ ಮಾಡಿ ಆನ್ಸರ್ ಹಾಕಿದ್ದಾಗ ನಾವೆಲ್ಲರೂ ನಿಮ್ಗೆ ವೆರಿ ಗುಡ್ ಅಂತ ಮಾರ್ಕ್ಸ್ ಎಲ್ಲ ಹಾಕಿದಾಗ ಒಳ್ಳೆ ಪಾರ್ಟಿಸಿಪೇಟ್ ಇರುತ್ತೆ. ಆ ರೀತಿ ಇಲ್ಲದೆ ಇದ್ದಾಗ ಇರಲ್ಲ. ಬಟ್ ಯಾವುದೇ ಮಾಡುದು ದೇವ್ರಿಗೋಸ್ಕರ ಮಾಡಿ, ನಾವು ಮಾಡುವಂಥದ್ದು ದೇವ್ರ ಮೆಚ್ಚುತ್ತಾರೆ ಅಲ್ವಾ. ನಾವು ಯಾವುದು ಮಾಡುದು ದೇವರ ಕಾರ್ಯನ ಪೂರ್ಣ ಹೃದಯದಿಂದ ಮಾಡ್ಬೇಕು. ನಾವು ಅರ್ಧ ಮರ್ಧ ಮಾಡಿದ್ರೆ ಕಾಯಿನ್ ಬಲಿ ಕೊಟ್ಟಂಗ ಆಗುತ್ತೆ, ನಾವು ಪೂರ್ಣ ಹೃದಯದಿಂದ ಮಾಡಿದ್ರೆ ಆಬೆಲ್ ಬಲಿ ಕೊಟ್ಟಂಗ ಆಗುತ್ತೆ. ಸೊ ನಮ್ ಕೈಲಿರೋದು ದೇವ್ರು ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಬೇಕನ್ಬಿಟ್ಟು ಯಾವುದೇ ಆಗ್ಲಿ ದೇವ್ರಿಗೋಸ್ಕರ ಮಾಡೋದನ್ನ ಕಂಪ್ಲೀಟ್ ಆಗಿ ಮಾಡಿ. ಓಕೆ, ಸೊ ಥ್ಯಾಂಕ್ ಯು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮ್ಗೆ ಗೊತ್ತಿದೆ, ಅದ್ರ ಪ್ರಕಾರ ನೀವು ಇದ್ ಮಾಡ್ಕೊಳ್ಳಿ. ಓಕೆ, ಈಗ ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಕ್ವಶನ್ಸ್ ನ ರೆಡಿ ಮಾಡಿದೀನಿ, ಬಟ್ ತುಂಬಾ ಇದಾಗ ರೆಡಿ ಮಾಡಿಲ್ಲ. ಸೊ ಎಲ್ರು ಕಾಣಿಸ್ತಾ ಇದೆಯಾ? ಸ್ಟಾರ್ಟ್ ಮಾಡಿದೀನಿ. ಫಸ್ಟ್ ಕ್ವಶನ್, ಅಭಿಷೇಕ್ ಯಾವ ಊರಿನವಳು? ಅಭಿಷೇಕ್ ಯಾವ ಊರಿನವಳು? ನೆನ್ನೆ ತನ ಓದಿದೀವಿ, ಅದನ್ನ ಬರೀವಿ. ಕಾರ್ತಿಕ್ ಬ್ರದರ್, ಅಭಿಷಾ ಎಂದ ಊರೇ ಸೇರಿದವನ್? ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ ಟೂ, ಎರಡನೇ ಪ್ರಶ್ನೆ. ಅದೋನಿಯಾ ಯಾರ ಹೊರತಾಗಿ ಎಲ್ಲರನ್ನು ಔತಣಕ್ಕೆ ಕರೆದನು ಎಂದು ಬೆಚ್ಚೆಬೇಲು ಹೇಳಿದರು? ಅದೋನಿಯಾ ಯಾರ ಹೊರತಾಗಿ ಎಲ್ಲರನ್ನು ಔತಣಕ್ಕೆ ಕರೆದನು ಎಂದು ಬೆಚ್ಚೆಬೇಲು ಹೇಳಿದರು? ಅದೋನಿಯಾ ಯಾರಿದ್ದವರೇ ಎಲ್ಲರೂ ತನ್ನ ವಿರುದ್ಧಕ್ಕೆ ಅಳೈತಾಳ ಅಳೈತಾ ನಿಂದ್ರೆ ಬೆಚ್ಚೆಬೇಲು ಸೊನ್ನಾಳ್. ಯುವರ್ ಟೈಮ್ ಸ್ಟಾರ್ಟ್ ನೌ. ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ತ್ರೀ. ಯಾರು ಸತ್ಪುರುಷನಾಗಿ ನಡೆದರೆ ಅವನನ್ನು ಕೊಲ್ಲುವುದಿಲ್ಲ ಎಂದು ಸಾಲಮೋನನು ಹೇಳಿದ? ಯಾರು ಸತ್ಪುರುಷನಾಗಿ ನಡೆದರೆ ಅವನನ್ನು ಕೊಲ್ಲುವುದಿಲ್ಲ ಎಂದು ಸಾಲಮೋನನು ಹೇಳಿದನು? ಯಾರ್ ಅದಾವ್ದು ತಮಿಳ್ ಅವರ ಮೋದ உங்களுக்கு அது புரிஞ்சிருக்குமான தெரியல. ஓகே, பட் டைம் ஸ்டார்ட் நோ. கார்த்திகே தமிழ்ல நான் சொல்றேன் இருங்க. ஓகே பிரதர். யார் பாத்திரவானாக நடந்தால் நான் அவனை கொள்வதில்லை என்று சாலமோன் சொன்னான்? த்ரீ டூ ஒன். ஃபர்ஸ்ட் நம்பர் ஃபோர். தாவிதனு ஹெப்ரோனினல்லி எஷ்டு வருஷ ஆளிதனு? தாவிதனு ஹெப்ரோனினல்லி எஷ்டு வருஷ ஆளிதனு? தாவிது ஹெப்ரோனில் எத்தனை வருடம் அரசாண்டார்? டைம் ஸ்டார்ட் நோ.
So question number 5. Yava hallavanu daatidare shimmige marana dandane aagudu endu Solomonanu helidanu. Yava hallavanu daatidare shimmige marana dandane aagudu endu Solomonanu helidanu. Yende pallattake kalandal shimmike marana dandane aagum endru Solomon sonnan. The time start now. Seven, six, five, four, three, two, one. Question number six. Solomonu yugalalli yavudannu devaralli kelalilla. A. Aishwarya. B. Viveka. C. Dirghayushya. D. Vairigala Prana. But time start now. So Kathi Pramulu solra. Solomon, இவைகளில் எதை தேவனத்தில் கேட்கவில்லை? A. ஐஸ்வரியம் B. ஞானம் C. நீண்ட ஆயுசு D. எதிரிகளின் உயிர் அதாவது நீண்ட நீடித்த நாட்கள் இல்ல ஐஸ்வரியம் இல்ல ஞானம் ஓகே உங்களுக்கு புரிஞ்சல புரிஞ்சிச்சு பிரதர் புரிஞ்சிச்சு க்வெஸ்சன் நம்பர் 7 சாலமோனிக்கு பேக்காத தினப்பிரதி ஆகாரதல்லி குறிகள் எஷ்டு அந்தரே ஆத்தனு தினப்பிரதி ஆகார ஆத்தன அரமனிக்கு பேக்காத ஆகார லிஸ்ட் இது ஆ லிஸ்டில் எஷ்டு குறிகள்னு பேக்காகுத்து அந்த அல்லி தெளிசிதாரே குறிகள் எஷ்டு சாலமோனிய விருந்தில் அவனுடைய தினந்தோறும் விருந்தில் அவனுடைய ஆடுகள் எத்தனை ஆடுகளை அங்கே வெட்டிட்டு இருந்தாங்க ஓகே யுவர் டைம் ஸ்டார்ட் நோ சாப்பாட்டு செலவு அதை நீங்க வந்துட்டு சாப்பாடு செலவு எத்தனை ஆடுகளை வெட்டுவாங்க Seven, six, five. Brother, four question கேட்டது. Ah, brother? இந்த question one more கேளுங்க brother. One more. அதாவது சாலமோனுடைய இது இருக்கு அதாவது 20 நீங்க இத வாசிச்சு பாக்கும்போது ஒன்றுக்கு சாலமோனுக்கு செலவு செல்லும் சாப்பாட்டு செலவு அந்த செலவுல ஒரு லிஸ்ட் வருது அதுல எத்தனை ஆடுகள் வேணுமா இருந்துச்சு ஆடுகள் எத்தனை வேணுமா இருந்துச்சு ஓகே 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 Right. Question number 8. Salamonana Mitrana Esirina. Salamonin Nanbain Nanbanin Pairina. Salamonin. Brother Sri Davidan Mitra Yerboda. Oda. Okay. Good. Sir. Davidan Mitranta Bharata. ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರ ಓಕೆ ದಾವಿದನ ಮಿತ್ರನ ಹೆಸರೇನು ದಾವಿದುಡೆಯ ನಂಬನಿನ್ ಪೇರೆನ್ನ ವೆರಿ ಗುಡ್ ಬೈಬಲ್ ನೋಡ್ತಾ ಇಲ್ಲ ತಾನೆ ಯಾರೋ ವೆರಿ ಗುಡ್ ಇಲ್ರಿ ನಿಮ್ಗೆಲ್ಲ ತಂಗಿ ಸುಮ್ಮನೆ ಕೇಳಿದೆ ಓಕೆ ಸೆವೆನ್ ಸಿಕ್ಸ್ ಫೈವ್ 4, 3, 2, 1. Okay. Next question. Question number 9. Salamonana Gitegalestu. Salamonana Gitegalestu. Salamodia Sangeethangal Ethane.
Your time start now. பாட்டுகள் கார்த்திக் பிரதர் என்ன வரும்னா பாட்டுகள் சாலமுடைய பாட்டுகள் எத்தனை ஓகே பிரதர் ஃபைவ் ஃபோர் த்ரீ டூ ஒன் நெக்ஸ்ட் கொஸ்டன் நம்பர் டென் சாலமுனிக்கு எஷ்டு மந்தி பிரதேசாதிபதிகளும் இத்தரு ಸಾಲಮನಿಗೆ ಎಷ್ಟು ಮಂದಿ ಪ್ರದೇಶಾಧಿಪತಿಗಳು ಇದ್ದರು ಓಕೆ ಯುವ ಟೈಮ್ ಸ್ಟಾರ್ಟ್ ನೋ ಕಾರ್ತಿಕ್ ಉಂಗ್ಲಿಕ್ಕೆ ಕೇಳ್ಕಣ ಅಬ್ಬಿನಾ ಮಾನಿಯಕ್ಕಾರ ಎತ್ತನೇ ಪೇರ್ ಮಾನಿಯಕ್ಕಾರ ತಮಿಳ ಮಾನಿಯಕ್ಕಾರನ್ ಇರ್ಕೆ ಸೊ ಅದ ನೀವು ಪಾತ್ರ Seven, five, three, one. Question number 11. Okay. ಐದು ಅಧ್ಯಾಯಗಳಲ್ಲಿ ನಾವು ಕಲಿತಂತ ಪಾಠ ಅಷ್ಟೇ 11 questions. Okay. ಈ ಒಂದು ಐದು ಅಧ್ಯಾಯಗಳಲ್ಲಿ ನಾವು ಯಾವ ಒಂದು ಪಾಠವನ್ನ ಕಲಿತೀವಿ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ ಓಕೆ ಸೊ ಇಂದ ಒಂದು ಅಂಜಿ ಅಧಿಕಾರತ್ತಿಲ್ ನಾವು ಕಚ್ಚಿಕೊಂಡ ಪಾಡು ಮಿನ್ನ ನಿಂಗೆ ಅದನ್ನ ಮಾಡ್ಕೋ ಓಕೆ ಸೊ ಯುವರ್ ಟೈಮ್ ಇಸ್ ರನ್ನಿಂಗ್ ಸರಿ ಈಗ ನಾವೇನ್ ಮಾಡೋಣ ಉತ್ತರದ ಕಡೆಗೆ ಹೋಗೋಣ ಸೊ ಪೋಸ್ಟ್ ಮಾಡಿದೀರಾ ಪೋಸ್ಟ್ ಮಾಡೋರು ಪೋಸ್ಟ್ ಮಾಡಿ ಸೊ ಓಕೆ ಇವತ್ತಿನ ಒಂದು ಇದನ್ನ ನಾನು ರಿವರ್ಸ್ ಆರ್ಡರ್ ಆಗಿ ಹೋಗ್ತಾ ಇದ್ದೀನಿ ಇಲ್ಲಿಂದ ಹಿಂದೆ ಹೋಗ್ತೀನಿ ಸೊ ನೋಡೋಣ ಎಷ್ಟು ಜನ ಅದಕ್ಕೆ ಉತ್ತರವನ್ನ ನೀವು ಕೊಡ್ತೀರಾ ಸೊ ಒಂದರಿಂದ ಬರಲ್ಲ ಅಣ್ಣಂದ್ರಿಂದ ಒಂದಕ್ಕೆ ಹೋಗ್ತೀನಿ ಓಕೆ ಈಗ ಅಣ್ಣಂದಿನ ಪ್ರಶ್ನೆ ಮೊದಲೇ ಕೇಳ್ತೀನಿ ಈ ಒಂದು ಅಂದ್ರೆ ಈ ಒಂದು ಐದು ಅಧ್ಯಾಯದಲ್ಲಿ ನಾವು ಕಲಿತಂತ ಪಾಠ ಏನು ಏನು ಪಾಠವನ್ನ ಕಲಿತಿದ್ದೇವೆ ಎಲ್ಲಪ್ಪ ಬ್ರದರ್ ಬರ್ಲಿಲ್ವಾ ಇವತ್ತು ಸರಿ ಆಯ್ತು ಓಕೆ ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿರುವಂತ ಮಂಜುಳಾ ಸಿಸ್ಟರ್ ಹೇಳಿ ಮಂಜುಳಾ ಸಿಸ್ಟರ್ ಇಲ್ವಾ ಸಿಸ್ಟರ್ ಓಕೆ ಸುಪ್ರೀತ್ ಬ್ರದರ್ ಬ್ರದರ್ ಇರ್ಕೀಂಗ್ಲಾ ಬ್ರದರ್ ಇದ್ದೀರಾ ಸುಪ್ರೀತ್ ಬ್ರದರ್ ಇದ್ದೀರಾ ಸಿಸ್ಟರ್ ಸಿಸ್ಟರ್ ಸೊ ಇದರಲ್ಲಿ ನೀವು ಕಲಿತಂತ ಪಾಠವೇನು ಈ ಐದು ಅಧ್ಯಾಯದಲ್ಲಿ ಬ್ರದರ್ ದಾವಿದನಿಗೆ ಅವಸಾನ ಕಾಲವು ಸಮೀಪಿಸಿದಾಗ ಸೊಲೊಮೋನನಿಗೆ ಆಜ್ಞಾಪಿಸ್ತಾರಲ್ಲ ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು ನೀನು ಧೈರ್ಯದಿಂದಿರು ಅಂತ ಅದು ಬ್ರದರ್ ನೀನು ದೇವರಲ್ಲಿ ಯೆಹೋವನ ಕಟ್ಟಳೆಗಳನ್ನು ಕೈಗೊಂಡು ಆತನ ಮಾರ್ಗದಲ್ಲಿ ನೀನು ನಡಿಬೇಕು ಅಂತ ಹೇಳ್ತಾರಲ್ಲ ಬ್ರದರ್ ಅದು ಅದೇ ಬ್ರದರ್
ವೆರಿ ಗುಡ್ ಓಕೆ ಅದರಲ್ಲಿ ನಮ್ಗೆ ಏನ್ ಲೆಸನ್ ಇದೆ ಸಿಸ್ಟರ್ ಏನ್ ಏನ್ ಕಲೆ ಪಾಠ ಇರ್ಬೋದು ಅಂದ್ರೆ ದೇವ್ರ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರಲ್ಲ ಬ್ರದರ್ ಅವ್ರ ಮಗನಿಗೆ ಹೌದು ಅದೇ ಬ್ರದರ್ ಸೊ ಥ್ಯಾಂಕ್ ಯು ಅಕ್ಷಯ್ ದಾವಿದನು ತನ್ನ ಮಗನಾದ ಸಾಲಮನಿಗೆ ಹೇಳುವಂತ ಮಾತೇನಂದ್ರೆ ಏನು ದೇವರ ಮಾರ್ಗದಲ್ಲಿ ಯಾವಾಗ್ಲೂ ನಡಿಬೇಕು ಸದ್ ರೀತಿ ನಾವು ಕೂಡ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ವಿಷಯ ಇದೆ ಖಂಡಿತವಾಗ್ಲೂ ಸಾಲಮ ದಾವಿದನು ಎಷ್ಟೇ ಒಂದು ತಪ್ಪು ಮಾಡಿದ್ರು ಅದನ್ನ ಬದಲಾವಣೆ ಬದಲಾಯಿಸ್ಕೊಂಡಿದ್ದು ಏನಾಗುತ್ತೆ ಅಂದ್ರೆ ತನ್ನ ಮಕ್ಕಳಿಗೆ ಮತ್ತೆ ದೇವರ ವಿಷಯವಾಗಿ ಹೇಳ್ಕೊಡಂತ ಒಂದು ಅವಕಾಶ ಇದೆ ಅದೇ ರೀತಿಯಾಗಿ ನೋಡಿದ್ರೆ ದಾವಿದನ ಒಂದು ಜೀವನ ಸಾಲಮನಿಗೆ ಒಂದು ಒಳ್ಳೆ ಲೆಸನ್ ಆಗಿತ್ತು ಕೂಡ ಅಲ್ವಾ ಥ್ಯಾಂಕ್ ಯು ಸೊ ಆ ರೀತಿ ನೋಡ್ಬೇಕಾದ್ರೆ ಕೊನೆ ಟೈಮಲ್ಲಿ ದೇವರ ಆಜ್ಞೆಗಳನ್ನ ಫಾಲೋ ಮಾಡ್ಬೇಕಂತ ದಾವಿದ ತಂದೆ ಹೇಳಿದ ವಿಷಯನ ಏನ್ ಮಾಡಿಲ್ಲ ಸಾಲಮನ್ ಕೊನೆ ತನಕ ಆಲ್ಮೋಸ್ಟ್ ಫಾಲೋ ಮಾಡಿಲ್ಲ ಅನ್ಸುತ್ತೆ ಇದ್ರು ಆ ಒಂದು ವಿಷಯನ ಏನ್ ಮಾಡಿದ್ರೆ ಬಿಗಿನಿಂಗ್ ಅಲ್ಲಿ ಅವ್ರು ಫಾಲೋ ಮಾಡ್ಕೊಂಡ್ ಬಂದ್ರು ಅನ್ನೋದನ್ನ ನೋಡ್ತೀವಿ ಸೊ ನಮ್ಮ ಕರ್ತವ್ಯ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾಗಿರೋದು ಓಕೆ ಮೇ ಬಿ ಥ್ಯಾಂಕ್ ಯು ಸಿಸ್ಟರ್ ಅನಿತಾ ಸಿಸ್ಟರ್ ನೆಕ್ಸ್ಟ್ ಆನಂದ್ ಬ್ರದರ್ ಆನಂದ್ ಬ್ರದರ್ ಇದೀರಾ ಬ್ರದರ್ ನಾನು ಡ್ಯೂಟಿಲಿ ಇದ್ದೇನೆ ಬ್ರದರ್ ಡ್ಯೂಟಿಲಿ ಇದ್ದೀರಾ ಓಕೆ ರೈಟ್ ಕಂಟಿನ್ಯೂ ಮಾಡಿ ಓಕೆ ಅನಿತಾ ಸಿಸ್ಟರ್ ಏನ್ ಬ್ರದರ್ ಊಟ ಮಾಡಿದ್ರಾ ಊಟ ಮಾಡಿದೆ ಇದ್ರಾ ಇಲ್ಲೇ ಝೂಮ್ ಅಲ್ಲಿ ಇದ್ರಾ ಇಲ್ಲ ಈಗ ಅಟೆಂಡ್ ಆದ್ರಾ ಅಯ್ಯೋ ಫುಲ್ ಜನ ನಮ್ಗೆ ನಾನು ಓದಿಲ್ಲ ಬ್ರದರ್ ಈ ಸಲ ನಾನು ನೆಂಟರ ಮನೆಯಲ್ಲಿ ಇದ್ದೀನಿ ಫುಲ್ ಬಿಸಿ ಬಿಸಿ ನಮ್ಮ ಅಮ್ಮ ಎಲ್ಲ ಬಂದಿದೆ ಅದು ತುಂಬಾ ಇಂಪಾರ್ಟೆನ್ಸ್ ನೋ ಪ್ರಾಬ್ಲಮ್ ನೋಡಿ ಅಮ್ಮ ಎಲ್ಲ ಬಂದಿದ್ದಾರೆ ಇಲ್ಲಿ ಓಕೆ ಬೆಂಗಳೂರಿಗೆ ಹೌದ್ರಾ ಓ ಬೆಂಗಳೂರಿಗೆ ಬಂದಿದ್ದೀರಾ ಓಕೆ ಇಲ್ಲಿ ಆದ್ರೆ ಪಾಠ ಕೇಳೋಣ ಅಂತಲ್ಲ ಪಾಠ ಕೇಳೋಣ ಅಂತಲ್ಲ ಏನಿಗ್ ಬಂದಿದ್ದು ಹೌದ್ರಾ ಸರಿ ಸಿಸ್ಟರ್ ನೋ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ಕಾರ್ತಿಕ್ ಸೊಲ್ರಿಂಗ್ಲಾ ಹಲೋ ಹೇಳಿ ಕಾರ್ತಿಕ್ ತಂಡದಲ್ಲಿ ಕಾರ್ತಿಕ್ ಬ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಕಾರ್ತಿಕ್ ಬ್ರೆ ಮುಳುಗ್ತಾ ಕನ್ನಡದಲ್ಲಿ ಸಲ ದೇವ್ರು ದಾವಿದ್ ದೇವ್ರೇ ಸೆಲೆಕ್ಷನ್ ಮಾಡಿರೋದು ಆದ್ರೂ ಕೂಡ ದಾವಿದ್ ಕೈ ರಕ್ತ ಇರೋದ್ರಿಂದ ದೇವಾಲಯ ಕಟ್ಟಕ್ಕೆ ಪರ್ಮಿಷನ್ ಕೊಡಲ್ಲ ಅವ್ರು ತಮ್ಮ ಮಗನ ಯೂಸ್ ಮಾಡ್ಕೊಂತಾರೆ ಒಂದು ನಾವು ಅದೇ ದೇವರ ನೀತಿ ನ್ಯಾಯ ಆಜ್ಞೆಗಳು ಹತ್ತು ಆಜ್ಞೆಗಳು ಇದು ನ್ಯಾಯ ಪ್ರಮಾಣ ಕೊಟ್ಟಿದ್ದಾರೆ ಅದನ್ನ ಕೈಗೊಂಡು ನಡಿಬೇಕು ಇದು ಅದರಲ್ಲಿ ಒಂದು ಮಿಸ್ಟೇಕ್ ಮಾಡಿ ಕರೆಕ್ಟ್ ಏನಾಯ್ತು ಬ್ರದರ್ ಹೊಟ್ಟದ್ರ ಸೊಲ್ಲಂಗ ಹೇಳಿ ಹಂಗಾಗಿ ನಮಗೆ ಕೊಟ್ಟಿರುವ ಪ್ರೀತಿ ಎಂಬ ಆಜ್ಞೆಯನ್ನು ನಾವು ಕೈಕೊಂಡು ನಡೆಯಿದ್ರೆ ನಮ್ಮಲ್ಲಿರುವ ದೇವಾಲಯ ಕಟ್ಟಕ್ಕೆ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ವಾವ್ ಸೂಪರ್ ಪಾಯಿಂಟ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಓಕೆ ಓಕೆ ಸೊ ನಿಜವಾಗ್ಲೂ ಒಂದು ಒಳ್ಳೆ ಪಾಯಿಂಟ್ ಆಕ್ಚುಲಿ ಅಲ್ಲಿ ಸೊ ನಾವು ಕೂಡ ಆಲಯ ಕಟ್ತಾ ಇದೀವಿ ಸಾಲಮನ್ ಕಟ್ಟಿದ್ರು ನಾವು ಕಟ್ಟೋದಿಕ್ಕೆ ಯೋಗ್ಯ ನಾನು ಅಂತ ಒಂದು ವಿಷಯ ಅಲ್ವಾ ನಮ್ಮ ಅಲ್ಲಿ ದೇವ್ರು ವಾಸ ಮಾಡ್ತಾರ ಅಂದ್ಬೇಕಾದ್ರೆ ನಾವು ಹೇಗಿರ್ಬೇಕು ದಾವಿದನ್ನ ಕಟ್ಬಾರ್ದಂತ ದೇವ್ರು ಇದ್ಬಿಟ್ರು ಸೊ ಸಾಲಮನನ್ನ ಕಟ್ಟಕ್ಕೆದ್ರು ಸಾಲಮನ ಅದಕ್ಕೆ ಯೋಗ್ಯನಾಗಿದ್ರು ಅಲ್ವಾ ಸೊ ಅದೇ ರೀತಿಯಾಗಿ ನಾವು ಕೂಡ ದೇವರ ಆಲಯವಾಗಿದ್ದೀವಿ ಆ ದೇವರು ವಾಸ ಮಾಡೋದಕ್ಕೆ ಯೋಗ್ಯರಾಗಿದ್ದೀವಿ ಅಂತ ನೋಡ್ಬೇಕು ಗುಡ್ ಥ್ಯಾಂಕ್ ಯು ನೈಸ್ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಬ್ರದರ್ ಗಾಡ್ ಬ್ಲೆಸ್ ಯು ನೂತನ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ನೂತನ್ ಬ್ರದರ್ ಓಕೆ ಪೂರ್ಣಿಮಾ ಸಿಸ್ಟರ್ ನೂತನ್ ಬ್ರದರ್ ಇದ್ದೀರಾ ಒಂದ್ ನಿಮಿಷ ನಮಸ್ತೆ ಬ್ರದರ್ ನಮಸ್ತೆ ಸಿಸ್ಟರ್ ಯಾರು ಮಾತಾಡ್ತಿರೋದು ಪೂರ್ಣಿಮಾ ಸಿಸ್ಟರ್ ಅದು ನೂತನ್ ಅಂತಿರೋದು ಯಾರು ಗೊತ್ತಿಲ್ಲ ಬ್ರದರ್ ನೂತನ್ ಬ್ರದರ್ ಆನಂದ್ ಬ್ರದರ್ ಓಕೆ ಓಕೆ ರೈಟ್ ಬ್ರದರ್ ಹೇಳ್ತೀರಾ ನೀವೇನಾದ್ರೂ ಇಲ್ಲ ಇಲ್ಲ ಓಕೆ ರೈಟ್ ನೋ ಪ್ರಾಬ್ಲಮ್ ಬ್ರದರ್ ಪೂರ್ಣಿಮಾ ಸಿಸ್ಟರ್ ಹೇಳಿ ಬ್ರದರ್ ನನಗೆ
ಸಾಲಮನ್ನು ದೇವರ ಹತ್ರ ಜ್ಞಾನವನ್ನು ವಿವೇಕನ ಕೇಳ್ತಾರಲ್ಲ ಬ್ರದರ್, ಅದು ನನಗೆ ಇಷ್ಟ ಆಗಿದ್ದು ವಚನ ಬ್ರದರ್. ದೇವರಲ್ಲಿ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ನೀನ್ ಕೇಳ್ಕೊಂಡಿಲ್ಲ, ಜ್ಞಾನನ ಕೇಳಿದಕ್ಕೆ ನಿನಗೆ ಅನುಗ್ರಹಿಸ್ತಾ ಇದ್ದೀನಿ. ಅದೇ ರೀತಿ ನೀನ್ ಕೇಳ್ದೇ ಇರೋಂಥದ್ದನ್ನು ನಿನಗ್ ಕೊಡ್ತೀನಿ ಅಂತ ಹೇಳಿ ಕೊಡ್ತಾರಲ್ಲ ಬ್ರದರ್. ಅದರಿಂದ ನಾವು ದೇವ್ರ ಹತ್ರ ಏನನ್ನ ಕೇಳ್ಬೇಕು ಅನ್ನೋದು ಪವಿತ್ರಾತ್ಮವನ್ನಾಗ್ಲಿ ಸತ್ಯವೇದದ ಜ್ಞಾನನ ಕೊಡಿ ಅಂತ ನಾವು ಕೇಳ್ಕೋಬೇಕು ಅನ್ನೋದು ನನಗೆ ಅನಿಸ್ತು ಬ್ರದರ್. ಓಕೆ ಓಕೆ ಓಕೆ, ಗುಡ್ 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 ಗುಡ್, ಥ್ಯಾಂಕ್ ಯು, ಒಳ್ಳೆ ಒಂದು ಮಾಹಿತಿ. ಸಾಗ್ ನೋಡ್ಬೇಕಾದ್ರೆ ದಾವಿದನು ಸಾಲಮನ್ ಕೇಳಿದಂತ ವಿಷಯ, ಐಶ್ವರ್ಯನ ಕೇಳ್ದೆ, ದೀರ್ಘಾಯುಷ್ಯನ ಕೇಳಿದೆ, ಏನ್ ಮಾಡ್ತಾರೆ ಶತ್ರುಗಳ ಒಂದು ಪ್ರಾಣವನ್ನ ಕೇಳ್ದೆ, ಅವ್ರೇನ್ ಕೇಳ್ತಾರೆ ದೇವರತ್ರ ಜ್ಞಾನವನ್ನ ಏನ್ ಮಾಡ್ತಾರೆ ಕೇಳ್ತಾರೆ ಅಲ್ವಾ. ಸೊ ಆಗಿರ್ಬೇಕಾದ್ರೆ ಸೊ ಇದೇ ರೀತಿ ದೇವ್ರ ಹತ್ರ ನಾವು ಏನ್ ಕೇಳ್ಬೇಕು, ಸತ್ಯವೇದದ ಜ್ಞಾನ ಹಾಗೂ ಪವಿತ್ರಾತ್ಮ ಇಂಥದನ್ನ ಕೇಳ್ಕೋಬೇಕು ಅನ್ನಿಸ್ತದೆ. ನಿಮ್ಗೆ ಪ್ರಾಣ ಇದು ಐಶ್ವರ್ಯ ಬೇಡವಾ? ನಾವು ಅದನ್ ಇದು ತಿಳ್ಕೊಂಡ್ರೆ ಇದನ್ ಕೇಳಿದ್ರೆ ಸಾಕು ಬ್ರದರ್, ನಮ್ಗೆ ಏನೇನ್ ಬೇಕು ಅಂತ ಅವ್ರಿಗೆಲ್ಲ ಗೊತ್ತಿರುತ್ತೆ, ಆ ಸಮಯಕ್ಕೆ ತಕ್ಕ ಹಾಗೆ ನಮ್ಗೆಲ್ಲವನ್ನು ನೀಡ್ತಾರೆ. ಕರೆಕ್ಟ್ 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 ಅಲ್ವಾ. ನಾವು ಮೊದಲನೇ ದೇವ್ರ ರಾಜ್ಯವನ್ನ ನೀತಿಯನ್ನು ಹುಡುಕಿದ್ರೆ ದೇವ್ರ ಮಿಕ್ಕಿದಿಲ್ಲ ನಮ್ಗೆ ಕೊಟ್ಟೆ. ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್ ಯು, ಒಳ್ಳೆ ಮಾಹಿತಿ. ಸೊ ನಾವು ಕೂಡ ಹಾಗೆ ಮೊದಲನೇದಾಗಿ ದೇವರ ಸತ್ಯವನ್ನ ಹುಡುಕೋದಿಕ್ಕೆ, ದೇವರ ಆತ್ಮವನ್ನ ಹೊಂದ್ಕೊಳ್ಳಕ್ಕೆ ಅದನ್ನ ಕೇಳ್ಬೇಕು ಹೊರತು ಲೋಕದ ಸಂಬಂಧ ವಿಷಯ ಕೇಳ್ಬಾರ್ದು. ಖಂಡಿತವಾಗ್ಲು ದೇವ್ರು ನಮ್ಗೆ ಸಾಲವನ್ನು ಕೊಟ್ಟಿದ್ದರ ಖಂಡಿತ ಕೊಡೋದು ಇಲ್ಲ. ಆದ್ರೆ ನಮ್ಗೆ ಏನೋ ಬೇಕೋ ಕೊಡ್ತಾರೆ. ನಾವ್ ಇಷ್ಟಪಟ್ಟಿದ್ದೆಲ್ಲ ದೇವ್ರು ಯಾವಾಗ್ಲೂ ಕೊಡಲ್ಲ, ನಮ್ಗೆ ಏನ್ ಅವಶ್ಯಕತೆ ಇದೆ ಅದನ್ನ ಕೊಡ್ತಾರೆ. ಓಕೆ ಸರ್, ಖಂಡಿತ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ರಾಜು ಬ್ರದರ್, ದಾವಣಗೆರೆ ಬ್ರದರ್, ರಾಜು ಬ್ರದರ್. ಎಸ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಬ್ರದರ್, ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ದೇವ್ರು ಸೊಲೋಮನ ಕನಸದಲ್ಲಿ ಈ ರೀತಿಯಾಗಿ ಅವ್ರು ಕೇಳುವಾಗ ನಿನ್ ಏನ್ ಬೇಕಂದಾಗ ಆತ ಸೊಲೋಮನ ಎಷ್ಟು ತಗ್ಗಿಸ್ಕೊಂಡು ಈ ಒಂದು ವಚನ ಹೇಳ್ತಾರೆ ಅಂದ್ರೆ ಬ್ರದರ್, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಯ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ಬ್ರದರ್, ಇದರಲ್ಲಿ ಅವರು ತನ್ನ ತಗ್ಗಿಸ್ಕೊಂತಾರೆ ಬ್ರದರ್. ಅವರು ನಾನ್ ಚಿಕ್ಕವ್, ನನಗೆ ವ್ಯವಹಾರ ಜ್ಞಾನ ಇಲ್ಲ ಸ್ವಾಮಿ. ಅವರು ರಾಜ ಆಗಿದ್ರು ಕೂಡ ಅವ್ರು ನನಗೆ ಐಶ್ವರ್ಯ ಬೇಕು ಅದು ಬೇಕಂತ ಏನು ಕೇಳಿಲ್ಲ, ವ್ಯವಹಾರ ಚಿಕ್ಕವನ ತಗ್ಗಿಸ್ಕೊಂಡ್ರು. ಈ ತಗ್ಗಿಸ್ಕೊಳ್ಳೋದ್ರಿಂದ ಪಾಠ ಏನಪ್ಪಾ ಅಂತಂದ್ರೆ ಬ್ರದರ್, ಒಂದನೇ ಅಧ್ಯಾಯ ಬ್ರದರ್, ಒಂದನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಬೇತ್ಷೆಬಳು ದಾವಿದನ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ಅರಸ ಆಗ್ಬೇಕಾಗಿರೋದು ಸೊಲೋಮನ ಅಂತ ಹೇಳ್ತಾರೆ ಬ್ರದರ್. ಆದ್ರೆ ಇದೆಲ್ಲ ಸೊಲೋಮನ ಗೊತ್ತಿದ್ರು ಕೂಡ ತಂದೆ ಹತ್ರ ಹೋಗಿ ಯಾವತ್ತೂ ಅವ್ರು ಕೇಳಲಿಲ್ಲ ಬ್ರದರ್, ಹೋಗಿ ನಾನ್ ಅರಸ ಆಗ್ಬೇಕು, ನನ್ ಬದಲಿಗೆ ಅಣ್ಣ ಆಗ್ತಾ ಇದ್ದಾನೆ, ನನ್ ಸಹೋದರ ಆಗ್ತಾ ಇದ್ದೀನಿ ಅಂತ ತಂದೆ ತಾಯಿ ಹತ್ರ ಗಲಾಟೆ ಮಾಡ್ಲಿಲ್ಲ. ಅವರು ತಂದೆ ತಾಯಿಯಿಂದ ಎಷ್ಟು ವಿಧೇಯತೆ ಕಲ್ತ್ರಂದ್ರೆ ದೇವ್ರು ಕೂಡ ಕನಸಲ್ಲಿ ಮಾತನಾಡುವಾಗ ಅಷ್ಟು ವಿಧೇಯತೆಯಿಂದ ತಾನು ಚಿಕ್ಕವರು ಹೆಮ್ಮೆ ಪಟ್ಕೊಂಡ್ಲಿಲ್ಲ ಬ್ರದರ್. ಇದು ತಂದೆ ತಾಯಿಯಿಂದ, ಸೊಲೋಮನ ಕೂಡ ಹೋಗಿ ತಂದೆ ಹತ್ರನು ಕೇಳಿಲ್ಲ, ತಾಯಿ ಹತ್ರನು ಕೇಳಿಲ್ಲ. ತಾಯಿ ಕೇಳಿದ್ಮೇಲೆ ತಂದೆ ಹತ್ರ ಅವ್ರು ಮಾತಾಡಿದ್ಮೇಲೆ ಆಮೇಲೆ ಅರಸನಾಗ್ಲಿಕ್ಕೆ ಹೋದ್ರು. ಅವ್ರೆಲ್ಲವನ್ನು ತಗ್ಗಿಸ್ಕೊಂಡು ನಡೆದ್ರಿಂದ ಅವ್ರಿಗೆ ದೇವ್ರ ಆಶೀರ್ವಾದ ಮಾಡಿದ್ರಿಂದ ನನ್ಗೆ ಇದು ಇಷ್ಟ ಆಯ್ತು ಬ್ರದರ್. ಓಕೆ 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 ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಬ್ರದರ್. ಖಂಡಿತವಾಗ್ಲು ಅಂದ್ರೆ ಸಾಲಮನ್ ಕೇಳಿದಂತ ಪ್ರಾರ್ಥನೆ ಅಲ್ವಾ, ಸೊ ಆಗಿರ್ಬೇಕಾರೆ ಗುಡ್ ಥಿಂಗ್ಸ್. ಸೊ ಆಕ್ಚುಲಿ ನಾವು ಇಲ್ಲೊಂದು ವಿಷಯ ಗಮನಿಸ್ಬೇಕು, ಏನಂತ ನೋಡ್ಬೇಕಾರೆ ಸಾಲಮನನು ಅಂತ ನೋಡ್ಬೇಕಾದ್ರೆ ಒಂದು ರೀತಿಯಲ್ಲಿ ಅವತ್ತಿನ ಕೈಯಲ್ಲಿ ಅಧಿಕಾರ ಇದೆ, ಐಶ್ವರ್ಯ ಇದೆ. ಓಕೆ, ಸಿನ್ನ ಯೂತ್ ಅಲ್ವಾ. ಬಟ್ ಇಲ್ಲಿ ಜ್ಞಾನ ಅಂತ ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ತುಂಬಾ ದೊಡ್ಡ ವಿಷಯ, ಯಾಕಂದ್ರೆ ಅಷ್ಟು ದೊಡ್ಡ ಜನ ಇಸ್ರೇಲ್ ಜನ ಅಂದಾಗ ಅವ್ರನ್ನ ಹೇಗ್ ನಿಭಾಯಿಸ್ಬೇಕು, ಈಗ ಕಂಟ್ರೋಲ್ ತರಬೇಕು, ಈಗ ಅವ್ರನ್ನ ಕರೆಕ್ಟ್ ಆಗಿ ಇದ್ ಮಾಡ್ಕೊಬೇಕು, ಮತ್ತೆ ಅವ್ರಿಗೆ ಯಾವುದೇ ಕೊರತೆ ಇಲ್ಲದೆ ನೋಡ್ಕೊಬೇಕು, ಎಲ್ಲ ವಿಷಯ ಖಂಡಿತವಾಗ್ಲೂ ಅವ್ರು ಬೇಕಾಗಿತ್ತು. ಆ ಒಂದು ವಿಷಯದಲ್ಲಿ ಅವ್ರೇನ್ ಮಾಡಿದ್ರು ಅಂದ್ರೆ ದೇವ್ರ ಹತ್ರ ಒಂದು ವಿಷಯವನ್ನ ಇಟ್ರು. ನಮ್ಗೂ ಹೇಗ ಅನ್ಸುತ್ತೆ ಅಂದ್ರೆ ಜ್ಞಾನ ತುಂಬಾ ಮುಖ್ಯವಾಗಿರುತ್ತೆ, ಬಟ್ ಕೆಲವೊಂದ್ ಟೈಮಲ್ಲಿ ಜ್ಞಾನವನ್ನ ನಾವ್ ಏನ್ ಮಾಡಲ್ಲ, ಪರಲೋಕದಿಂದ ಬರುವಂತ ಜ್ಞಾನವನ್ನ ಹುಡ್ಕಕ್ಕೆ ಹೋಗಲ್ಲ ಅಲ್ವಾ. ಸೊ ಕೆಲವೊಂದ್ ಟೈಮಲ್ಲಿ ಭೂಮಿಯಲ್ಲಿರುವಂತ ಜ್ಞಾನವನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಪರಲೋಕದಲ್ಲಿರುವಂತ ಜ್ಞಾನ ಯಾವುದು, ಭೂಮಿಯಲ್ಲಿರುವಂತ ಜ್ಞಾನ ಯಾವ್ದು ಅಂದ್ರೆ, ಭೂಮಿಯಲ್ಲಿರುವಂತ ಜ್ಞಾನದಿಂದ ನಾವು ಒಳ್ಳೆ ಹೆಸರನ್ನ ಭೂಮಿಯಲ್ಲಿ ಪಡಿಬಹುದು, ಹಣವನ್ನ ಸಂಪಾದನೆ ಮಾಡ್ಬೋದು. ಮತ್ತೆ ಈಗ ಗೊತ್ತಿದೆಲ್ಲ ಆರೋಗ್ಯದ ಬಗ್ಗೆ ನಾವು ಕೆಲವೊಂದೆಲ್ಲ ನೋಡಿದಾಗ, ಆನ್ಲೈನ್ ನೋಡಿದಾಗ ತುಂಬಾ ಮಾಹಿತಿ ಇರುತ್ತೆ, ತುಂಬಾ ನಾವು ಇಂಟೆಲಿಜೆಂಟ್ ಆಗಿ ನಮ್ಮ ದೇಹ ಆರೋಗ್ಯ ಎಲ್ಲ ಪಡಿಬಹುದು. ಬಟ್ ದೇವರ ಒಂದು ರಾಜ್ಯವನ್ನ ನಾವು ಸ್ವತಂತ್ರ ಮಕ್ಕಳಿಗೆ ಆಗಲ್ಲ ಅಲ್ಲ. ಸೊ ದೇವರ ರಾಜ್ಯವನ್ನ ಹೊಂದ್ಕೋಬೇಕಾದ್ರೆ ಖಂಡಿತವಾಗ್ಲು
ಕ್ರಿಸ್ತನೊಂದಿಗೆ ಬಾಧ್ಯರಾಗ್ಬೇಕಾದ್ರೆ ಪರಲೋಕದಿಂದ ಬರುವಂತ ಜ್ಞಾನ ಮಾತ್ರ ಆಗುತ್ತೆ. ಅದಕ್ಕೆ ನೀವು ಯಾಕೋಬಲ್ಲಿ ಓದ್ಬೇಕಾದ್ರೆ ಪರಲೋಕದಿಂದ ಬರುವಂತ ಒಂದು ಜ್ಞಾನ ಹೇಗಿರುತ್ತೆ ಅಂತ ಒಂದು ಲಿಸ್ಟೇ ಕೊಡ್ತಾರೆ ಅಲ್ವಾ. ಸೊ ದೇವ್ರ ಮಕ್ಕಳು ನಾವೇನ್ ಮಾಡ್ಬೇಕಂದ್ರೆ ಅಂತಹ ಒಂದು ಜ್ಞಾನವನ್ನ ಹುಡುಕುವರಾಗಿರ್ಬೇಕು ಅನ್ನೋದು ತುಂಬಾ ಒಂದು ಒಳ್ಳೆ ಪಾಯಿಂಟ್ಸ್ ಇವೆ. ರಾಜೀವ್ ಬ್ರದರ್ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಓಕೆ ನೆಕ್ಸ್ಟ್ ರೇಖಾ ಸಿಸ್ಟರ್. ಬ್ರದರ್ ನನ್ಗೂ ಅದೇ ವಾಕ್ಯನೇ ಇಷ್ಟ ಆಗಿದ್ದು. ಎಲ್ಲ ಹೇಳೋದೆಲ್ಲ ಎಲ್ಲ ಹೇಳ್ಬಿಟ್ರು ಅಲ್ವಾ, ನೀವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದನ್ನ ಮೊದ್ಲೇ ಮಾತಾಡ್ಬಿಟ್ಟಿದ್ದಾರೆ. ಅದೇ ಅನ್ಕೊಂಡೆ ನಾನು, ಪ್ಲಾನ್ ಮಾಡ್ಕೊಂಡಿದ್ದೆ ಅವ್ರು ಹೇಳಿದ್ರಲ್ಲ. ಪಾಯಿಂಟ್ಸ್ ಇಲ್ವಾ ಹಂಗಾದ್ರೆ? ಏ ಬೇರೆ ಪಾಯಿಂಟ್ಸ್ ಹೇಳಿರೋದನ್ನ ಬಿಟ್ಟು ಇನ್ಯಾವುದಾದ್ರು. ಸೊಲೊಮೋನ್ ಒಂದು ಅದೇ ಅವ್ರ ವೈಭವ ಮತ್ತೆ ಜ್ಞಾನ ಇದೆಯಲ್ಲ, ಇಷ್ಟೊಂದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು. ಅಷ್ಟೊಂದೆಲ್ಲ ವೈಭವವಾಗಿ ಅಷ್ಟೊಂದ್ ಇದ್ರಲ್ಲ ಅಂತ. ಹೌದೌದೌದೌದು, ಯಾರು ಇಡಿಲ್ಲ ಇರ್ಲಿಲ್ಲ ಇಡೀ ಪ್ರಪಂಚದಲ್ಲಿ ಸಾಲಮನ್ಗೆ ಕಂಪೇರ್ ಮಾಡಿದ್ರೆ ಯಾರು ಇರ್ಲಿಲ್ಲ ವೈಭವ. ಹೌದು, ಮುಂದೆ ಯಾರು ಇರೋದು ಇಲ್ಲ. ದೇವ್ರು ಮಾತು ಹೇಳ್ತಾರ, ಮುಂದೆ ನಿಂತರ ಯಾರು ಇರೋದು ಇಲ್ಲ, ಹಿಂದೇನು ಇರೋದಿಲ್ಲ. ಅಷ್ಟು ಅಂತ ಒಂದು ಅರಸನನ್ನಾಗಿ ನೇಮಿಸ್ತೀನಿ ಅಂತ ಮಾತು. ಜ್ಞಾನದಲ್ಲೂ ಐಶ್ವರ್ಯದಲ್ಲೂ ಯಾರು ಸಾಲಮನ್ಗೆ ಈಕ್ವಲ್ ಆಗಿರ್ಲಿಲ್ಲ. ಅಷ್ಟು ಇಲ್ಲೇನು ಯಾರು ಇರೋದಿಲ್ಲ, ಮುಂದೇನು ಇರೋದಿಲ್ಲ ಅನ್ನೋ ಒಂದು ಇದರಿಂದ ಏನ್ ಪಾಠ ಕಲಿಬೋದು? ಇದರಿಂದ ಪಾಠ ಏನಿಲ್ಲ, ಸೋಲೊಮೋನ್ ತರ ತಗ್ಗಿಸಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಷ್ಟೇ ಬ್ರದರ್. ಎಲ್ಲ ನಮ್ಮ ನಿಂಬಾಗಿದ್ದಾರೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ಇವತ್ತಿನ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇರ್ಬೇಕಾದ್ರೆ ಸಾಮಾನ್ಯವಾಗಿ ಈ ಯುವ ಜನಾಂಗದವ್ರು ಇರ್ಬೋದು ಯುವಕರು ಅನ್ನೋಂತ ಒಂದು ಸ್ಥಿತಿ ತಗೊಂಡಾಗ ಅವ್ರು ಈಗ ಆಗ್ತಾನೆ ಏನ್ ಮಾಡ್ತಾರೆ, ಹೊರಲೋಕಕ್ಕೆ ಕಾಲಿಡ್ತಾರೆ. ಈಗ ಟೀನೇಜ್ ಇಂದ ಅಲ್ವಾ 13 ವಯಸ್ಸಾದ್ಮೇಲೆ 13, 14, 15 ಆತರ ಅವ್ರಿಗೆ ಪ್ರಪಂಚ ಹಲವಾರು ಥರ ಏನ್ ಮಾಡುತ್ತೆ, ಆಹ್ವಾನ ಕೊಡುತ್ತೆ, ಅಟ್ರಾಕ್ಷನ್ ಆಗಿರುತ್ತೆ. ಸರಿ, ಈ ಪ್ರಪಂಚವೆಲ್ಲ ಅನುಭವಿಸಕ್ಕೆ ಅವ್ರಿಗೆ ಒಂದು ಅವಕಾಶ ಕೊಟ್ಬಿಟ್ರೆ ಹೆಂಗ್ ಬೇಕಾದ್ರೆ ಅನುಭವಿಸಿ. ನೀವು ಒಳ್ಳೆ ಊಟ ಹಾಕೊಳ್ತಾ ತಿಂತೀರಾ, ಏನ್ ಬೇಕಾದ್ರೆ ಊಟ ತಿನ್ನಿ, ಏನ್ ಬೇಕಾದ್ರೆ ಬಟ್ಟೆ ಹಾಕೊಳ್ಳಿ, ಹೆಂಗ್ ಬೇಕಾದ್ರೆ ಬದುಕಿ ಅನ್ನೋ ಅಂತ ಒಂದೇನೋ ಕೊಟ್ರೆ ಅವ್ರಿಗೆ ಪ್ರಪಂಚ ಕೋಟಿ ಕೋಟಿ ಕೊಟ್ರೂ ಸಾಲಮನ್ ತರ ಅನುಭವಿಸಕ್ಕಂತೂ ಆಗಲ್ಲ. ಆದ್ರೂ ಇಷ್ಟೆಲ್ಲ ಅನುಭವಿಸಿದ ಸಾಲಮನ್ ಹೇಳಿದಂತ ಒಂದ್ ಮಾತೇನ್ ಗೊತ್ತಾ, ಎಲ್ಲವೂ ವ್ಯರ್ಥ. ಸೊ ಅಂದ್ರೆ ಏನಿಲ್ಲಿ ದೇವ್ರು ನಮ್ಗೆ ಹೆಸನು, ನಿಮ್ಗೆ ಇಡೀ ಪ್ರಪಂಚ ನಾವ್ ನಿಮ್ ಕೈಲಿ ಕೊಟ್ಬಿಟ್ರು ನಿಮ್ಗಂತ ಏನಾಗಲ್ಲ, ಎಲ್ಲ ವ್ಯರ್ಥವಾಗುತ್ತೆ. ಅದಕ್ಕೆ ನೀವು ಅನುಭವಿಸಕ್ಕಿಂತ ಮೊದ್ಲು ಸಾಲಮನ ನೋಡ್ರಿ, ಅನುಭವಿಸಿದ ವ್ಯಕ್ತಿ ಏನ್ ಹೇಳ್ತಾರ ಅಂತ ತಿಳ್ಕೊಳ್ಳಿ. ನಾನೆಲ್ಲ ಅನುಭವಿಸಿದೀನಿ, ನನ್ನ ಕಣ್ಣಿಗೆ ಸರಿ ಸೋರಿಸುವ, ನನ್ನ ಕಣ್ಣೆ ಇಷ್ಟಪಟ್ಟಿದ್ ಯಾವ್ದನ್ನ ನಾನು ಮರೆ ಮಾಡಿಲ್ಲ, ಆದ್ರೂ ಎಲ್ಲ ವ್ಯರ್ಥವಾಯ್ತು ಅಂತ ಹೇಳ್ತಾರೆ. ಮುಂದಿನ ಪಾಠದಲ್ಲಿ ನೋಡೋಣ. ಸೊ ಆದ್ರಿಂದ ನಮ್ಗೊಂದು ಲೆಸನ್ ಅಂದ್ರೆ, ಈ ಭೂಮಿಯಲ್ಲಿ ನಾವು ಏನೇ ಅನುಭವಿಸಿದ್ರು ಅದ್ ಯಾವಾಗ್ಲೂ ನಮ್ಗೆ ಸಂತೋಷವನ್ನ ಕೊಡಲ್ಲ ಅನ್ನೋದಕ್ಕೆ ಸಾಲಮನ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಅದಕ್ಕೆ ನೋಡಿ ಏನ್ ಊಟ ಪದ್ಧತಿ, ನಾವೆಲ್ಲ ತಿಂದಿದೀವಿ ಜಿಕ್ಕೆ ಮಾಂಸ ತಿಂದಿದೀವಿ ಯಾವ್ದಾದ್ರು, ಕುರಿ ಮಾಂಸನೆ ನಮ್ ಕೈಲಿ ತಿನ್ನಕಾಗಿಲ್ಲ. ಏನ್ ಜಿಂಕೆ ಅಂತ ಏನೇನೋ ಊಟ, ಪಾಪ ಏನು ಶುದ್ಧವಾದ ಪ್ರಾಣಿಗಳು ಯಾವ್ದು ಬಿಟ್ಟಿಲ್ಲ ಅನ್ಸುತ್ತೆ ಸಾಲಮನ್ ಅಲ್ವಾ. ಆ ರೀತಿ ಊಟ ಅಂದ್ರೆ ನಾನ್ ವೆಜ್ ಹೆಂಗಿರ್ಬೇಕು ಯೋಚನೆ ಮಾಡ್ರಿ. ಅದಕ್ಕೆ ಈ ಒಂದು ದೇಶಾಧಿಪತಿಗಳನ್ನ ಏನ್ ಮಾಡ್ತಾರೆ, ನೇಮಿಸ್ತಾರಲ್ಲ ಏನಕ್ಕೆ ಅಂದ್ರೆ ಊಟದ ವ್ಯವಸ್ಥೆಗೋಸ್ಕರ ನೇಮಿಸ್ತಾರ. ಅವ್ರು ಏನೇನ ಸಿಸ್ಟಮ್ ತರಬೇಕು, ಯಾವ ರೀತಿ ಊಟನ ಅರೇಂಜ್ ಮಾಡ್ಕೊಬೇಕು, ಪ್ಲಾನ್ ಮಾಡ್ಕೊಬೇಕು, ಪ್ರೀವಿಯಸ್ ಮೆನು ಎಲ್ಲ ಹೆಂಗಿರ್ಬೇಕು ನೋಡ್ರಿ. ಆದ್ರೂ ಸಾಲಮನನು ಏನ್ ಮಾಡಿದ್ರು, ಹೇಳಿದ್ರು. ಅದಕ್ಕೆ ಏನಂತ ನೋಡ್ತೀವಿ ಅಂದ್ರೆ, ಇಡೀ ಪ್ರಪಂಚ ನಮ್ ಕೈಲಿ ಕೊಟ್ರು ನಮ್ಗೆ ಶಾಶ್ವತವಾಗಿ ಸಂತೋಷ ಅದು ಕೊಡಲ್ಲ ಅನ್ನೋದಕ್ಕೆ ಸಾಲಮನ್ ಒಂದು ಎಕ್ಸಾಂಪಲ್. ಎನಿವೇ ಸಿಸ್ಟರ್ ಥ್ಯಾಂಕ್ ಯು, ಬೇಕಷ್ಟು ಗಾಡ್ ಬ್ಲೆಸ್ ಯು. ರೇಷ್ಮಾ ತಂಗಿ ಹೇಳಿ. ಬ್ರದರ್ಗೆ ಅದು ಎರಡನೇ ಅಧ್ಯಾಯದಲ್ಲಿ ದಾವಿದ ಅಜ್ಜ ತೀರ್ಕೊಳ್ಳುವಾಗ ಸಲಮೋನನಿಗೆ ಹೇಳ್ತಾರೆ ನೋಡ್ರಿ, ಕೆಲವೊಂದ್ ವಿಷಯನ ದೇವ್ರಿಗೆ ಹೆಂಗ್ ಭಯಭಕ್ತಿಯಿಂದ ನಡ್ಕೋಬೇಕು ಅದನ್ನೆಲ್ಲ ಹೇಳಿಂದಾಗ ಇದು ಚರು ಹೇಳ ಮಗನ ಅದು ಯೋಬನ ಕುರಿತು ಹೇಳ್ತಾನೆ. ಅವನ ಇಬ್ಬರ ಅಮಾಯಕ ಯುದ್ಧ ಅಲ್ಲದ ಕಾಲದಲ್ಲಿ ಇಬ್ಬರನ್ನ ಅಮಾಯಕರನ್ನ ಸಾಯಿಸಿದ್ದು ಅನ್ನ ಕುರಿತು ಹೇಳ್ತಾನ. ಅನಂತರ ಉಪಕಾರನ ಅವನು ಮರೆಯೋದಿಲ್ಲ. ಗಿರ್ಯಾತಿಯನಾದ ಬರ್ಜಿಲೈಯ ಕುಟುಂಬ
ಅಪ್ಸಲಾಮನ ವಿರುದ್ಧವಾಗಿ ಅಪ್ಸಲಾಮ್ ಇವ್ರ ವಿರುದ್ಧವಾಗಿ ಬಂದಾಗ ಅವ್ರು ಎಲ್ಲಾ ಇವ್ರಿಗೆ ಸಹಾಯ ಮಾಡಿರ್ತಾರಲ್ರಿ, ಅದ ಆ ಉಪಕಾರನ ಮರಿದೆ ಅದನ್ನ ತನ್ನ ಮಗನಿಗೆ ಹೇಳ್ತಾನ, ಅವ್ರ ನೀ ಮರಿ ಅವ್ರ ಏಳನೇ ವಚನದಲ್ಲಿ ಎರಡನೇ ಅಧ್ಯಾಯ, ಆದ್ರೆ ನೀನು ಗಿಲ್ಯಾದೇನಾದ ಬರ್ಜೆಯ ಮಕ್ಕಳಿಗೆ ಉಪಕಾರ ಮಾಡಬೇಕು, ಅವರು ನಿತ್ಯವೂ ನಿನ್ನ ಪಂಕ್ತಿಯಲ್ಲಿ ಊಟ ಮಾಡುತ್ತಿರಬೇಕು, ಯಾಕೆಂದ್ರೆ ನಾನು ನಿನ್ನ ಸಹೋದರನಾದ ಅಪ್ಸಾಲಮನ ಬಳಿಯಿಂದ ಓಡಿ ಹೋದಾಗ ಅವರು ನನ್ನ ಉಚ್ಚರಿಸಿದ್ರು ಅಂತ. ಇವತ್ತ ನಾವು ಇಲ್ಲಿ ಕಲಿತಿರೋದ ಪಾಠ ಅಂದ್ರ ಯಾವುದೇ ಅದ ಚಿಕ್ಕ ಪುಟ್ಟ ಯಾರ ಸಹಾಯ ಮಾಡಿದಾಗ್ಲಿ ಮರಿಬಾರದು ಅಂತ. ಅದು ಆ ಟೈಮ್ನಲ್ಲಿ ಅವ್ರ ಉಪಕಾರ ಒಂದ ಸಮಯದಲ್ಲಿ ಅವ್ರು ಉಪಕಾರ ಮಾಡ್ತಾರ, ನಾವೊಂದು ಅನುಕೂಲ ಟೈಮ್ನಲ್ಲಿ ಬಂದವಾಗ ಅದನ್ನ ಮರಿಬಾರ್ದು ಅನ್ನೋದು. ದಾವಿದ ಅಜ್ಜ ತೀರ್ಕೊಳ್ಳುವಾಗ ಇದನ್ನ ನೆನಪು ಮಾಡಿ ತನ್ನ ಮಗನಿಗೆ ಹೇಳ್ತಾನ್ರಿ, ಉಪಕಾರ ಮಾಡಿದ್ದು ಅಂತ ನಾ ಕಲಿತೆ. ಗುಡ್ 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 ಗುಡ್, ಒಳ್ಳೆ ಒಂದು ಮಾಹಿತಿ, ತಂಗಿ, ಗಾಡ್ ಬ್ಲೆಸ್ ಯು. ಸಾಕ್ಷಿಯಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ದಾವಿದನ ಕೊನೆ ಸ್ಥಿತಿಯಲ್ಲಿ ಆತನ ಏನ್ ಮಾಡಿಲ್ಲ ಅಂದ್ರೆ ಉಪಕಾರವನ್ನು ಮಾರುತ್ತಿಲ್ಲ ಅಲ್ವಾ. ಬರ್ಜಿಲೆ ಅಂತ ವ್ಯಕ್ತಿ ಬಗ್ಗೆ ನಾವು ನೋಡ್ತೀವಿ, ವಯಸ್ಸಾದವ್ರು ಏನ್ ಮಾಡ್ತಾರೆ ಅವತ್ತನ ಅಡವಿಯಲ್ಲಿ ಇದ್ದಾಗ ಯೋಬನ ಒಂದಿದ ತಪ್ಸ್ಕೊಂಡು ಹೋದಾಗ ಮಾಡಿದಂತ ಸಹಾಯ ಉಪಕಾರನ ಮರೆಯಲಿಲ್ಲ. ಅಪಕಾರವನ್ನ ಅಪಕಾರನ ಮರೆಯಲಿಲ್ಲ. ಓಕೆ, ಸೊ ಅದು ಇಲ್ಲಿ ನೆನ್ನೆ ಕೇಳಿದ್ರಿ ಆ ಪಾಯಿಂಟ್ನ. ಸೊ ನೆನ್ನೆ ನನ್ಗೆ ಆಕ್ಚುಲಿ ಹೇಳಕ್ಕಾಗ್ಲಿಲ್ಲ, ಸಮಯ ಇರ್ಲಿಲ್ಲ ನಮ್ಗೆ ಮಾತಾಡಕ್ಕೆ. ಸೊ ಇಲ್ಲಿ ಸ್ವಲ್ಪ ಇಲ್ಲೊಂದು ಪಾಯಿಂಟ್ಸ್ ನ ನೋಡ್ಬೇಕು. ದಾವಿದನು ಆಕ್ಚುಲಿ ಈಗ ಈ ಶಿಮ್ಮಿನ ಅಲ್ಲಿ ಕ್ಷಮಿಸಿದ್ರು, ಮತ್ತೆ ಏನ್ ಮಾಡಿಲ್ಲ, ಇಲ್ಲಿ ಆತನ ಮುದಿತಲೆ ಆತನು ರಕ್ತದಿಂದ ಸಮಾಧಿಗೆ ಹೋಗ್ಬೇಕಂತ ಯಾಕೆ ಸಲಮನಿಗೆ ಹೇಳ್ತಾರೆ ಅನ್ನುವಂತ ವಿಷಯ ಏನಂತ ನೋಡ್ಬೇಕಾದ್ರೆ ಇಷ್ಟೇ ವಿಷಯ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕು. ಒಂದು ಸರಿ ದೇವರು ನಮಗೆ ಕ್ಷಮಿಸಿದ್ರು, ನಿಜವಾಗ್ಲೂ ಆ ಕ್ಷಮಾಪಣೆಯನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಇದ್ರೆ ದೇವರು ಏನ್ ಮಾಡ್ತಾರೆ ಕೊನೆಗೆ ನಮ್ಗೆ ಆ ಶಿಕ್ಷೆನ ನಮ್ಮ ಮೇಲೆ ತರ್ತಾರೆ. ಸೊ ಇದನ್ನ ಬೈಬಲ್ ನೋಡ್ಬೋದು ಯಾವ ರೀತಿ ಅಂದ್ರೆ ಇಸ್ರೇಲ್ ಜನರಿಗೆ ಶಿಕ್ಷೆ ಕೊಡ್ಬೇಕು. ದೇವರು ಒಂದು ಮಾತಿಲ್ತಾರೆ ಏನಂದ್ರೆ ಆಬೇಲಿನ ರಕ್ತದಿಂದ ಜಕರಣ್ಯ ಮರಕ್ಕಿನ ಮಗನಾದ ಜಕರಣ್ಯ ರಕ್ತದವರೆಗೆ ದೇವಸ್ಥಾನದಲ್ಲಿ ಅಲ್ಲಿ ಚೆಲ್ಲಲ್ಪಟ್ಟ ರಕ್ತದವರೆಗೆ ಎಲ್ಲ ರಕ್ತ ಅಪರಾದ ನಿಮ್ಮ ಮೇಲೆ ತರ್ತೀನಿ ಅಂತ ಹೇಳ್ತಾರೆ. ಸೊ ಯಾಕೆ ಆ ರೀತಿ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ದೇವರು ಸೌರನ ಬದಲಾವಣೆ ಮಾಡ್ಕೊಂಡಿದ್ರೆ ದೇವ್ರು ಎಲ್ಲ ಕ್ಲೋಸ್ ಮಾಡ್ತಾ ಇದ್ರು, ಅವ್ರು ಬದಲಾವಣೆ ಮಾಡ್ಕೊಂಡಿಲ್ಲ ಹಾಗನ್ಬಿಟ್ಟು ಅವ್ರನ್ನ ದೇವ್ರು ಏನ್ ಮಾಡ್ತಾರೆ ಒಂದು 100 ಸರಿ ಸಾಯಿಸಕ್ ಆಗುತ್ತಾ, ಸಾಯಿಸಕ್ ಆಗಲ್ಲ. ಒಂದೇ ಸರಿ ಸಾಯಿಸ್ಬೇಕಾದ್ರೆ ಎಲ್ಲ ಅಪರಾಧ ಅವ್ರ ಮೇಲೆ ಹಾಕಿ ಕ್ಲೋಸ್ ಮಾಡೋದು, ಚಾಪ್ಟರ್ ಕ್ಲೋಸ್ ಮಾಡೋದಷ್ಟೇ. ಓಕೆ, ಆ ರೀತಿ ನೋಡ್ಬೇಕಾದ್ರೆ ಇಲ್ಲೂ ಕೂಡ ಆ ಶಿಮ್ಮಿ ಏನ್ ಮಾಡ್ತಿದ್ರೆ ನಿಜವಾಗ್ಲೂ ಅಲ್ಲಿ ಶಪಿಸ್ತಾರೆ ಹೋಗ್ಬೇಕಾದ್ರೆ ಮತ್ತೆ ಕ್ಷಮಾಪಣೆ ಕೇಳ್ತಾರೆ. ಆದ್ರೂ ಯಾವ ರೀತಿ ಕ್ಷಮಾಪಣೆ ಅಂದ್ರೆ ಈಗ ಏನ್ ಮಾಡ್ಬೇಕು, ರಾಜನಿಂದ ತಪ್ಸ್ಕೊಬೇಕು ಅಲ್ವಾ. ಕೆಲವ್ರು ಹೇಳ್ತಾರಲ್ವಾ ನಮ್ಮ ಮುಂದೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ತಪ್ಪಾಯ್ತು ಅಂತ ಹೇಳ್ತಾರೆ ನಮ್ ಮುಂದೆ, ಆಮೇಲೆ ನಾನೇನ್ ಕ್ಷಮಾಪಣೆ ಕೇಳ್ಕೊಂಡ್ಬಿಟ್ರೆ ನಾನೇನು ಬಿಟ್ಬಿಡ್ತೀನ, ನಾನು ಹಂಗೆ ಹೇಳ್ತೀನಿ ಅಂತ ಹಿಂದೆ ಹೇಳ್ತಾರೆ. ಸೊ ಈ ರೀತಿ ಭಾವನೆ, ಮುಂದೆ ಒಂದು ಗುಣ ಹಿಂದೆ ಒಂದು ಗುಣ. ಸೊ ಅದರಿಂದ ಇಲ್ಲಿ ಈ ಗುಣವನ್ನ ಯಾರು ಅಬ್ಸರ್ವ್ ಮಾಡಿದ್ರೆ ದಾವಿದನು. ನಿಜವಾಗ್ಲೂ ಶಿಮ್ಮಿ ಬದಲಾವಣೆ ಮಾಡ್ಕೊಂಡು ಮಾನಸಾಂತರ ಹೊಂದ್ಕೊಂಡು ನನಗೆ ಮಾಡಬಾರ್ದಾಗಿತ್ತು ರಾಜನಿಗೆ, ಇನ್ಮೇಲೆ ನಾನು ಯಾವಾಗ್ಲೂ ಆ ರೀತಿ ನಡ್ಕೊಂಡಿದ್ದಾನಾ ಇಲ್ಲ ತನ್ನ ತನ್ನ ಸ್ವಾರ್ಥಕ್ಕೋಸ್ಕರ ರಾಜನ ಯೂಸ್ ಮಾಡ್ಕೊಂಡಿದ್ದಾನ ಅನ್ನೋದನ್ನ ದಾವಿದ್ ಗಮನಿಸಿದ್ದ. ಅದಕ್ಕೆ ಸಾಲಮನ್ಗೆ ಹೇಳ್ತಾನೆ ನೋಡು ಅವ್ನು ಮಾಡಿದ್ದ ಅವನು ಬದಲಾವಣೆ ಆಗ್ಲಿಲ್ಲ, ಅದರಿಂದ ಅವ್ನು ಮಾಡಿದ್ದ ನಿನ್ಗೆ ಗೊತ್ತಿದೆ, ಅವನು ಸಮಾಧಾನವಾಗಿ ಹೋಗ್ಬಾರ್ದು. ಓಕೆ, ಅವನ ರಕ್ತ ಅಪರಾಧ ಅವನ ಮೇಲೆ ಬರ್ಬೇಕು ಅಂತ ಇದ್ ಮಾಡ್ತಾರೆ. ಸೊ ಆದ್ರೆ ದಾವಿದಿನ ಏನ್ ಮಾಡಲ್ಲ, ಸಾಲಮನ್ ಏನ್ ಮಾಡಲ್ಲ ಅಂದ್ರೆ ನನ್ನ ತಂದೆನ ಸಾಯಿಸಿದ್ದೆ ಅಂದ್ಬಿಟ್ಟು ಸಾಯಿಸಲ್ಲ ಅಲ್ವಾ. ಬದಲಾಗಿ ಏನ್ ಮಾಡ್ತಾರೆ, ನನ್ನ ತಂದೆನ ಏನ್ ಮಾಡ್ದೆ ಮುಗೀತು ಚಾಪ್ಟರ್ ಕ್ಲೋಸ್. ಮತ್ತೆ ಈಗ ಇನ್ನೊಂದು ವಿಷಯ ಹೇಳ್ತೀನಿ, ನನಗೆ ನೀನು ವಿಧೇಯ ಆಗ್ತೀನಿ ನೋಡೋಣ, ನನ್ನ ತಂದೆಗೆ ಏನ್ ಮಾಡಿದ್ದೆ ಮುಗೀತು. ಅದು ನನಗೆ ವಿಧೇಯ ಆಗದೆ ಇದ್ರೆ ನನ್ನ ತಂದೆಗೆ ಮಾಡಿದ್ದು ಸೇರ್ತಿ ನೀನು ಶಿಕ್ಷೆ ಕೊಟ್ಬಿಡ್ದು. ಸೊ ಆ ರೀತಿ ಏನಾಗುತ್ತಂದ್ರೆ ಇಲ್ಲಿ ಜಜ್ಮೆಂಟ್ ಪಾಸ್ ಆಗುತ್ತೆ ಅಲ್ವಾ. ಸೊ ಈ ರೀತಿ ನೋಡ್ಬೇಕಾದ್ರೆ ಆಕ್ಚುಲಿ ದಾವಿದನು ಏನ್ ಮಾಡಿಲ್ಲ, ಅವ್ರನ್ನ ರಕ್ತಾಪರಾಧನ ಅವ್ರನ್ನ ಇದ್ ಮಾಡ್ಬೇಕಂತ ಯಾವುದೇ ಉದ್ದೇಶ ಇರ್ಲಿಲ್ಲ. ಬಟ್ ಅನೀತಿ ಮಾಡೋರು ಅನ್ಯಾಯ ಮಾಡೋರ್ನ ಹಾಗೆ ಬಿಡ್ಬೇಕಂದ್ಬಿಟ್ಟು ಸತ್ಯವೇದದಲ್ಲಿ ಎಲ್ಲೂ ನೀತಿ ಇಲ್ಲ ಅಲ್ವಾ. ಅದನ್ನ ಏನ್ ಮಾಡಿದಾರೆ, ದಾವಿದನ್ ಕರೆಕ್ಟ್ ಆಗಿ ಬಿಡಿದ್ರು. ಅದನ್ನ ನಾವು ಬೇರೆ ರೀತಿ ತಿಳ್ಕೊಂಬಾರ್ದು ನೋಡು, ದಾವಿದ್ ಅಲ್ಲಿ ಕ್ಷಮಿಸಿದ್ರು ಮತ್ತೆ ಏನ್ ಮಾಡಿದ್ರು ಬಿಡ್ಲಿಲ್ಲ ಅನ್ನೋ ರೀತಿ ನಾವು ತಿಳ್ಕೊಳ್ಳಾಗಿಲ್ಲ. ಸೊ ಓಕೆ, ಇದು 1000 ಇಯರ್ಸ್ಗೆ ಒಂದು ಛಾಯೆ ಆಗಿದೆ. ಅದರಿಂದ ನೀವೇನ್ ಮಾಡಿದ್ರು ನಮ್ಮ ಗಾಸ್ಪೆಲ್ ಏಜ್ ಅಲ್ಲಿ ಸುವಾರ್ತೆ ಯುಗದಲ್ಲಿ ಅಲ್ಲ ಎರಡನೇ ಯುಗದಲ್ಲಿ ಏನ್ ಮಾಡಿದ್ರು ದೇವ್ರ ಅದನ್ನ ಕ್ಷಮಿಸ್ತಾರೆ. ಬಟ್ 1000 ವರ್ಷದಲ್ಲಿ ನೀವು ಮಾಡಿದ್ರ ತಪ್ಪಿಗೆ ಅಲ್ಲಿ ಬದಲಾವಣೆ ಆಗದಿರೋ ತಪ್ಪಿಗೆ ಶಿಕ್ಷೆ ಇದ್ದೇ ಇರುತ್ತೆ ಅನ್ನೋದು ಒಂದು ಪಾಠ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು. ಅದರಿಂದ ಮುಖ್ಯವಾಗಿ ತಂಗಿಯ ಪ್ರಕಾರ ಉಪಕಾರವನ್ನ ನೆನೆಸ್ಬೇಕು ಅನ್ನೋದು ತುಂಬಾ ಮುಖ್ಯ. ಉಪಕಾರ ಅಂದಾಗ ಈ ಒಂದು ವಿಷಯ ತುಂಬಾ ಹಿಡಿಸುತ್ತೆ, ಯಾಕಂದ್ರೆ ನಾವು ಉಪಕಾರನ ಯಾವಾಗ ಮರಿತೀವೋ, ದೇವ್ರು ಮಾಡಿದಂತ ಉಪಕಾರ, ಮುಖ್ಯವಾಗಿ ದೇವ್ರು ಮಾಡಿದಂತ ಉಪಕಾರ ಇರ್ಬೋದು, ಸಹೋದರ ಮಾಡಿದಂತ ಉಪಕಾರ ಇರ್ಬೋದು,
ಅಲ್ವಾ ಉಪಕಾರ ಅಂದ ತಕ್ಷಣ ನಮ್ಗೆ ಒಂದೇ ವಿಷಯ ನೆನ್ ಬರುತ್ತೆ, ಹಣ, ಹಣದ ಸಹಾಯ ಮಾಡಿರೋರ್ಗೆ ಅಂತ ನಾವು ತಿಳ್ಕೊಂತೀವಿ. ಅದು ಮಾತ್ರವಲ್ಲ, ದೇವ್ರ ಮಕ್ಳು ಯಾರೇ ಇರ್ಬೋದು ಅವ್ರು ಪಡುವಂತ ಒಂದೊಂದು ಪ್ರಯಾಸ ಇರ್ಬೋದು, ಪ್ರತಿಯೊಂದು ವಿಷಯಕ್ಕೆ ನಾವೇನ್ ಮಾಡ್ಬೇಕು, ಉಪಕಾರ ಅನ್ನೋದಕ್ಕೆ ಯಾರೀತಿ ಇರ್ಬೇಕಂದ್ರೆ ಖಂಡಿತವಾಗ್ಲು ಅದನ್ನ ಮನ್ಸರಿ ಇಟ್ಕೊಬೇಕು ಅಲ್ವಾ. ಸಾರೀತಿ ದಾವಿದನ್ ಕೂಡ ಏನ್ ಮಾಡಿಲ್ಲ, ಅದನ್ನ ಮರ್ತಿಲ್ಲ, ಬರ್ಜಿಲ್ಲೆಗೆ ಅದನ್ನ ಇದ್ ಮಾಡಿ ಅಂತ ಹೇಳಿದ್ರು ವಿಷಯ ಅಂತ ವಿಷಯವನ್ನ ತಂಗಿ ಹೇಳಿದ್ರು. ಖಂಡಿತವಾಗ್ಲು ನಾವು ಮನ್ಸರಿ ಇಟ್ಕೊಬೇಕಾಗಿರೋದು ಇನ್ನು ಅಂದ್ರೆ ದೇವರು ಮಾಡಿದಂತ ಉಪಕಾರ 2021 ಮಾಡಿದಂತ ಉಪಕಾರ ಎಲ್ಲ ನೆನಪಿದ್ಯಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅದು ಲೋಕದ ಮೇಲೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಮಾಡಿದ್ದು ನಾವು ದೇವ್ರಿ ಅದ್ರಾಗ ನೀವ್ ಇದ್ದೀರಾ ಒಂದೇ ಪಾಯಿಂಟ್. ನಾನೊಂದು ವಿಷಯ ಹೇಳ್ತೀನಿ ಫಾಲೋ ಮಾಡಿ ನೋಡ್ರಿ. 2022 ಓಕೆ, ನಿಮ್ಗೆ ಏನಾದ್ರು ಡೈರಿ ಸಿಕ್ಕಿದ್ರೆ ಡೈರಿ ತಗೊಂಡು ಪ್ರತಿ ದಿನ ನಿಮ್ಗೆ ಏನೆಲ್ಲ ಒಳ್ಳೇದಾಗುತ್ತೆ ಬರೀರಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬರ್ದಿಡಿ. ನೀವು ವರ್ಷದ ಅಂತ್ಯದಲ್ಲಿ ಆ ಪುಸ್ತಕ ತಗೊಂಡು ಓದಿ. ಇನ್ನೇನ್ ಮುಗಿತಾ ಇದೆ ವರ್ಷ, ಈ ವರ್ಷದ್ದು ನನ್ಗೆ ಏನ ಮಾಡಿದ್ಬಿಟ್ಟು ನಿಮ್ ಕಣ್ಣಲ್ಲಿ ಏನ್ ಬರುತ್ತೆ ಗೊತ್ತಾ? ನೀರು ಬರುತ್ತೆ. ಯಾಕಂದ್ರೆ ದೇವ್ರು ಮಾಡಿದಂತ ಉಪಕಾರವನ್ನ ನಾವು ನೆನೆಸಲ್ಲ. ಯಾಕೆ ಅಂದ್ರೆ ಇದನ್ನೆಲ್ಲ ಬರೆಯೋದ್ರಿಂದ ನಮ್ಗಾಗಿರೋಂತ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಮರಿತೀವಿ. ನಾವು ದೊಡ್ಡ ಉಪಕಾರನ ಮರೆತು ಅಪಕಾರನ ನೆನ್ಪಿಟ್ಕೊಂತೀವಿ. ನನ್ಗೆ ಯಾಕೆ ಹಿಂಗಾಯ್ತು, ನನ್ಗೆ ಯಾಕೆ ಹಂಗಾಯ್ತು, ಹಿಂಗಾಗಿರ್ಬಾರ್ದು, ಹಂಗ್ ಮಾಡಿರ್ಬಾರ್ದು. ಆದ್ರೆ ಕೆಲವೊಬ್ರು ಮಾಡಿದಂತ ಉಪಕಾರಗಳನ್ನ ನಾವ್ ಏನ್ ಮಾಡಿರ್ತೀವಿ, ಮಾಡ್ತಿರ್ತೀವಿ. ದೇವ್ರು ಮಾಡಿದಂತ ಉಪಕಾರವನ್ನು ಮಾಡ್ತಿರ್ತೀವಿ, ದೇವ್ರ ಸಹೋದರ ಮೂಲಕ ಮಾಡಿರ್ತಾರೆ ಅದನ್ನು ಮಾಡ್ತಿರ್ತೀವಿ. ಸೊ ಅದನ್ನ ಬರ್ದಿಡಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ. ಇದನ್ನ ನಾವು ಫಾಲೋ ಮಾಡ್ಬೇಕು ಇಂತ ವಿಷಯಗಳನ್ನ. ಓಕೆ, ಇದು ನಾನು ಕೊಡುವಂತ ಸಣ್ಣ ಒಂದು ಟಿಪ್ಸ್. ಅವಾಗ ಏನಾಗುತ್ತೆ ಅಂದ್ರೆ ದೇವ್ರ ಮೇಲೆ ತುಂಬಾ ಪ್ರೀತಿ ಬರುತ್ತೆ, ಇಷ್ಟು ದೇವ್ರ ಅಪಾಯದಿಂದ ತಪ್ಪಿಸಿದ್ರು ನಮ್ಮನ್ನ. ಓಕೆ, ಏನಿವೆ, ನಾವು ಉಪಕಾರ ನೆನೆಸುವರಾಗಿರ್ಬೇಕು. ಉಪಕಾರ ನೆನೆಸ್ರಿ, ದೇವ್ರು ಮಾಡಿದಂತ ಒಳ್ಳೆ ವಿಷಯಗಳನ್ನ ನೆನ್ಪಲ್ಲಿಟ್ಕೊಂಡು ಸಹೋದರ ಮಾಡಿದಂತ ಕೆಟ್ಟ ವಿಷಯಗಳನ್ನ ಮರೆಯುವರಾಗಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ತಂಗಿ. ಸೊ ನೆಕ್ಸ್ಟ್ ನಮ್ಮ ಸೋಮಶೇಖರ್ ಬ್ರದರ್. ಓಕೆ ರೈಟ್, ಸಾರಿ, ಇವರಲ್ಲ ಬ್ರದರ್ ಅಲ್ವಾ, ಬ್ರದರ್ ಹೆಸರು ತಾನೇ ಅದು? ಸರಿ ಸರಿ. ಶ್ರೀಕಾಂತ್ ಬ್ರದರ್. ಹೆಚ್ಚಲ್ ದೇವ್ರಲ್ಲಿ ಬೆಳಿಬೇಕು, ದೇವ್ರಲ್ಲಿ ಹೆಚ್ಚಲ್ ನೆಡಬೇಕು, ದೇವ್ರ ವಾಕ್ಯಕ್ಕೆ ಉದಯರ ಆಗ್ಬೇಕು ಅನ್ನೋದ್ ಬಹಳ ಆಸೆ. ಓಕೆ, ನೀವು ಹೇಳದೇನೆ ಹೇಳ್ಬಿಟ್ಟಿದೀರಾ ಈಗ. ಏನಂದ್ರೆ ಹೇಳೋದಕ್ಕಿಂತ ಜಾಸ್ತಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾರು ಕೇಳೋರಾಗಿರ್ತಾರ ಅವಾಗ ತುಂಬಾ ಜ್ಞಾನ ಇರುತ್ತೆ. ಸಾರೀತಿ ನೋಡ್ಬೇಕಾದ್ರೆ ಕೇಳ್ಬೇಕಂತ ಇಷ್ಟಪಡ್ತಿದ್ರ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ನಾವು ಕೂಡ ತುಂಬಾ ಕೇಳೋರಾಗಿರ್ಬೇಕು. ಅದು ನಾವು ಕೇಳೋದ್ರೆ ನಮ್ಗೆ ಓದಕ್ ಬರಲ್ಲ ಅಂದ್ಮೇಲೆ ಓಕೆ ಒಬ್ರು ಹೇಳ್ತದ್ರ ಅಂತಂದ್ರ ಅದ್ ಏನಂತ ನಾವು ಅದನ್ನ ಅವ್ ತಿಳ್ಕೊಂಡು ಅದ್ರ ಏನ್ ಹೇಳ್ತಾರ ಅಂತ ತಿಳ್ಕೋಬೇಕು. ನಿಮ್ಗೆ ಓದಕ್ ಬರಲ್ವಾ? ಇಲ್ಲ ಬ್ರದರ್, ಬರಲ್ಲ. ಏನು ಹೊರಗ್ ಬರಲ್ಲ? ಇಲ್ಲ ಬ್ರದರ್. ಓಕೆ, ನಾನು ನಿಮ್ಗೊಂದು ವಿಷಯ ಅಲ್ಲ ಬ್ರದರ್, ಈ 2022 ಒಂದೇ ಒಂದು ಡಿಸೈನ್ ಮಾಡ್ಕೊಳ್ಳಿ, ನಾನು ಓದಕ್ಕೆ ಕಲಿಬೇಕು. ಒಂದು ಬೀಜವನ್ನ ನಿಮ್ ಮನಸ್ಸಲ್ಲಿ ಹಾಕಿ. ಮೊನ್ನೆ ಕಲಿಬೇಕಂತ ಒಂದ್ ಬಹಳ ಆಸೆ ಪಟ್ಟೆ. ಓಕೆ, ಸಸ್ವಲ್ಪ ಸಸ್ವಲ್ಪ ಕಲಿತೆ, ಆಮೇಲೆ ಆಗ್ತಾ 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 ಕೆಲ್ಸದ ಒತ್ತಡ ಬಂದ್ಬಿಡ್ತು, ಕೆಲ್ಸಕ್ ಬಿಟ್ಟು ಹೋದೆ. ಮತ್ತೆ ಮರ್ತೆ. ಏನು ಇಲ್ಲ, ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಸಿಂಪಲ್ ಆಗಿ ನೀವೇನ್ ಕಲ್ತಿರೋ, ನೀವು ಹೋಗ ಬರೋ ದಾರಿಯಲ್ಲಿ ಏನಾದ್ರು ಕನ್ನಡದಲ್ಲಿ ಏನಿದ್ರು ಅದನ್ನ ಓದಿ, ನ್ಯೂಸ್ ಪೇಪರ್ ಇಲ್ಲ ದೇವ್ರ ವಾಕ್ಯ ಸತ್ಯವೇದ ಓದಿ. ಇನ್ನ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಪ್ರತಿ ದಿನ ಬೆಳಿಗ್ಗೆ ಎದ್ದು 5 ನಿಮಿಷ ಬೈಬಲ್ ಓದಿ, 5 ನಿಮಿಷ. ಅಲ್ಲಿ ಎಷ್ಟು ನಿಮ್ಗೆ ಗೊತ್ತಿರುತ್ತೋ ಪ್ರಯತ್ನ ಮಾಡಿ, ಗೊತ್ತಿಲ್ಲದ ವಾಕ್ಯನ ಬೇರೆಯವ್ರ ಹತ್ರ ಕೇಳಿ ಓದಿ. ಸಿಂಪಲ್ ಆಗಿ ಕಲ್ತಿರ, ಈ ವರ್ಷ ಅಲ್ಲ 2 ತಿಂಗಳು 1 ತಿಂಗಳು ಕಲ್ತಿರ್ತೀರ. ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಗೊತ್ತಾ? ದೇವ್ರ ಮಕ್ಕಳು ನಾವು ದೊಡ್ಡ ಮಟ್ಟಿಗೆ ಓದ್ದೇ ಇದ್ರು ಚಿಂತೆ ಇಲ್ಲ, ಆದ್ರೆ ಸತ್ಯವೇದನ ಓದೋರಾಗಿರ್ಬೇಕು ನಾವು ಪ್ರತಿಯೊಬ್ಬರಿಗೆ. ಕರೆಕ್ಟ್. ನಾ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಈ ಸರಿ ನಿಮ್ಮ ಒಂದು ಡಿಸಿಷನ್ ಏನಂದ್ರೆ ನಾನು ಸತ್ಯವೇದವನ್ನ ಓದಕ್ಕೆ ಕಲಿತೀನಿ ಅಂತ ಡಿಸಿಷನ್ ತಗೋ. ಹೌದು ಬ್ರದರ್, ಓದಿದ್ರೇನೆ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ. ಎಸ್ ಬ್ರದರ್, ಎಸ್ ಬ್ರದರ್, ಖಂಡಿತ ಓದ್ತಾ ಇರಲ್ಲ ನಿಮ್ಗೆ ಆಗುತ್ತೆ. ಓದಿಲ್ಲ ಅಂತ ಹೇಳಿದ್ರೆ
ಅದ್ರ ಮೇಲೆ ನಂಬಿಕೆ ಬರೋದು ಕಡಿಮೆ ಯಾರೇಳಿದ್ರು ಯಾರೇಳಿದ್ರು ಕೇಳ್ತೀರಾ ಅಲ್ವಾ? ಸರಿ ತಪ್ಪು ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಎಲ್ಲಿ ನಿರ್ಧಾರ ಮಾಡಕ್ ಆಗ್ತಲ್ಲ ಬ್ರದರ್, ಓದಿದ್ರೆ ಹೌದು ಈ ವಾಕ್ಯಕ್ಕೆ ಇದೈತೆ ಇದು ಇಲ್ಲಿ ಐತೆ ಅಂತ ತೋರಿಸ್ಬೋದು. ಹೌದು, ಎಲ್ಲರೂ ಹೇಳಿದ್ದು ಹೂ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟು ನಮ್ ಜೀವನ. ಓಕೆ ಓಕೆ ಓಕೆ. ಸೊ ಎಲ್ರು ಪ್ರೀತಿಯ ಸದಸ್ಯರೇ, ನಮ್ಮ ಶ್ರೀಕಾಂತ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಬ್ರದರ್ ಈ ಸರಿ ಓದಕ್ಕೆ ಕಲಿಬೇಕು. ಏನ್ ಸಹಾಯ ಬೇಕಾದ್ರೆ ಖಂಡಿತವಾಗ್ಲೂ ಸಹೋದರನ ಕಾಂಟ್ಯಾಕ್ಟ್ ಮಾಡಿ, ನನಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಹೇಗೆ ಓದ್ಬೇಕಂತ ಟಿಪ್ಸ್ ಕೂಡ ಹೇಳ್ಕೊಡ್ತೀನಿ ಬ್ರದರ್. ಆದ್ರಿಂದ ನನಗೆ ಗೊತ್ತಾ, ನಾನು ನನಗೆ ಕನ್ನಡ, ನಾನು ಓದಿದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬ್ರದರ್. ಅದು ನನ್ ತಮಿಳ್ ಬರಲ್ಲ, ನನ್ ಬೈಬಲ್ಗೋಸ್ಕರ ತಮಿಳ್ ಬರ್ತೆ, ತಮಿಳ್ ಇಲ್ಲೇ ಗೊತ್ತಿಲ್ಲ. ನನ್ನ ಫಸ್ಟ್ ನನ್ನ ಕೈಯಲ್ಲಿ ಬಂದಿದ್ದು ತಮಿಳ್ ಬೈಬಲ್, ಕನ್ನಡ ಬೈಬಲ್ ಎಲ್ಲ ಕೊಡಿಲ್ಲ. ಅವಾಗ ಓದ್ಬೇಕಲ್ಲ ಅಂದ್ಬಿಟ್ಟು ನಮ್ಮ ತಾಯಿ ಹತ್ರ ಕೇಳಿ ಕೇಳಿ ಕಲ್ತೆ. ಅದಕ್ಕೆ ಹೇಳ್ತಾ ಇದ್ರಿ ಆಗುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗ್ತಾ ಇದ್ರಿ ಅದಕ್ಕೆ. ಓಕೆ ಓಕೆ ಬ್ರದರ್, ಓಕೆ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಬ್ರದರ್. ನೆಕ್ಸ್ಟ್ ನಮ್ಮ ಸುವರ್ಣ ಸಿಸ್ಟರ್. ಬ್ರದರ್ ಆಕ್ಚುಲಿ ನೀವೊಂದ್ ಪಾಯಿಂಟ್ ಹೇಳ್ಬಿಟ್ರಿ, ಮತ್ತೆ ಎಲ್ಲಾರು ಅದೇ ಪಾಯಿಂಟ್ ಹೇಳ್ಬಿಟ್ಟಿದ್ದಾರೆ. ಸಿಮ್ಮಿ ಬಗ್ಗೆ ನಾನು ಬರ್ಕೊಂಡಿದ್ದೆ, ಸೊ ಅದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ನಿಮ್ಮ ಪಾಯಿಂಟ್ ಹೊಸದ ಏನಾಗುತ್ತೆ ಹೇಳಿ. ಅದ ಒಂದು ಸಿಮ್ಮಿನಲ್ಲಿ ಒಂದು ಒಂದೇ ಒಂದು ಮಾತು ಏನಂತ ಹೇಳಿದ್ರೆ, ನೀವ್ ಹೇಳ್ಬಿಟ್ಟಿದ್ದೀರಾ ಅದು ಪಾಪಕ್ಕೆ ಮನವೇ ಸಾಕ್ಷಿ ಅಂತ ಸೊಲೊಮೋನ್ ಹೇಳುವಂತದ್ದು. ಅವ್ರು ಮಾಡಿರೋಂತ ತಪ್ಪಿಗೆ ಮನಸ್ಸೇ ಸಾಕ್ಷಿ ಕೊಡುತ್ತೆ. ನಾವ್ ಮಾಡುವಂತ ಯಾವ ತಪ್ಪಿದ್ರು ನಮ್ಮ ಮನಸ್ಸೇ ನಮ್ಗೆ ಸಾಕ್ಷಿ ಕೊಡೋ ತರ ನಾವ್ ಇಟ್ಕೋಬಾರ್ದು ಅನ್ನೋಂಥದ್ದು ಅಲ್ಲಿ. ಅದೊಂದೇ ಒಂದು ಮನವೇ ಸಾಕ್ಷಿ ಅನ್ನೋದಕ್ಕೋಸ್ಕರ. ಸೆಕೆಂಡ್ ಪಾಯಿಂಟ್ ಅಂದ್ರೆ, ಅವ್ರು ಸೊಲೊಮೋನ್ ಏನು ಕೇಳದೆ ಇದ್ರು ಜ್ಞಾನವನ್ನ ಕೊಟ್ಟಿದ್ದು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಾನ್ ಬೇರೆದೊಂದು ಚೂಸ್ ಮಾಡ್ಕೊಂಡಿದ್ದೀನಿ ಬ್ರದರ್. ಅದ್ರಲ್ಲಿ ಅದೋನಿ ಬಂದು ಅದೋನಿಯನ್ನು ಸೊಲೊಮೋನ್ ರಾಜ್ಯನ ಕಿತ್ಕೊಳ್ಳೋದಕ್ಕೋಸ್ಕರ, ರಾಜ್ಯಾಭಿಷೇಕ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅವರು ಎಲ್ಲಾರನು ಇವ್ರನ್ನ ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅದು ಚೆನ್ನಾಗಿ ಗೊತ್ತಿರುತ್ತೆ ಸೊಲೊಮೋನ್ಗೆ. ಆದ್ರೂ ಅವರು ಅಲ್ಲಿ ನನ್ನನ್ನ ಪ್ರಾಣ ಉಳಿಸೋದಾದ್ರೆ ಮಾತ್ರ ನಾನು ಇಲ್ಲಿ ದೇವದರ್ಶನ ಗುಡಾರದಿಂದ ನಾನು ಆಚೆ ಬರ್ತೀನಿ ಅಂತ ಅದೋನಿಯನ್ ಕೇಳ್ಕೊಂಡಾಗ ಅವರು ಸರಿ, ನಾನು ನಿನ್ನ ಸತ್ಪುರುಷನಾಗಿ ನ್ಯಾಯವಾಗಿ ನೀನ್ ನಡ್ಕೊಳ್ಳೋದಾದ್ರೆ ನಿನ್ನ ಕೂದಲಲ್ಲಿ ಒಂದನ್ನು ನೆಲಕ್ ಬೀಳೋ ತರ ಬೀಳ್ದೇ ಇರೋ ತರ ನಾನು ನೋಡ್ಕೊಳ್ತೀನಿ ಅಂತ ಅಷ್ಟು ಒಂದು ಕ್ಲಿಯರ್ ಆಗಿ ಹೇಳ್ತಾರೆ. ಅದೊಂದು ಚಾನ್ಸ್ ಕೊಟ್ಟಿದ್ರು. ಆದ್ರೆ ಅವರು ಮತ್ತೆ ಅದೋನಿಯನ್ನು ಮತ್ತೆ ಮಿಸ್ ಮಾಡ್ಕೊಳ್ತಾನೆ, ಅದಕ್ಕೆ ಮರಣದಂಡನೆ ಅವ್ರು ಕೊಡ್ತಾರೆ. ಇದ್ರಲ್ಲಿ ಪಾಠ ಏನಿದೆ ಅಂತ ಹೇಳಿದ್ರೆ, ನಮ್ಗೆ ಕೊಟ್ಟಂತ ಮತ್ತೊಂದು ಚಾನ್ಸ್ ಅನ್ನ ನಾವು ದೇವ್ರ ವಿಷಯದಲ್ಲಿ ಯಾವ್ದೇ ರೀತಿ ಮಿಸ್ ಮಾಡ್ಕೋಬಾರ್ದು. ದೇವ್ರ ಕೆಲಸದಲ್ಲಿ ಇರ್ಬೋದು, ಯಾವ್ದೇ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ದೇವ್ರ ಕೆಲಸ ಅಂತ ನಾವು ಬಂದಾಗ ಅದ್ ಯಾವ್ದೇ ಒಂದು ಚಾನ್ಸ್ ಸಿಕ್ಕಿದ್ರು ಕೂಡ ಅದನ್ನ ನಾವು ಮಿಸ್ ಮಾಡ್ಕೊಳ್ದೆ ಮಾಡ್ಬೇಕು ಅಂತ ಅನ್ನೋಂತ ಒಂದು ವಿಷಯ ಬ್ರದರ್. ಹಾಗೆ ಸೊಲೊಮೋನ್ ಎಬ್ಯಾತಾರ್ ಯಾಚಕರ ಮೇಲೆ ಕೂಡ ಕೈ ಮಾಡಲ್ಲ, ಅವ್ರಿಗೆ ನೀವು ಮರಣಕ್ಕೆ ಪಾತ್ರನಾದವನು ಅಂತ ಕೂಡ ಹೇಳ್ತಾರೆ. ಆ ಒಂದು ಯಾಚಕರ ಮೇಲೆ ಅವ್ರಿಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರು ಅವರು ಸೊಲೊಮೋನ್ ಯಾರ ಮೇಲೆ ನಾವು ಮರಣದಂಡನೆ ತಕ್ಷಣ ನಾವು ಮಾಡ್ಬೇಕು ಮಾಡ್ಬಾರ್ದು ಅನ್ನೋದನ್ನ ಯೋಚನೆ ಮಾಡಿದ್ರು. ಸಿಮ್ಮಿಗೂ ಒಂದು ಚಾನ್ಸ್ ಕೊಟ್ಟಿದ್ರು, ಮತ್ತೆ ಅದನಿಗೂ ಒಂದು ಚಾನ್ಸ್ ಕೊಟ್ರು. ಅದೇ ರೀತಿ ಯಾಚಕರಾದ ಎಬ್ಯಾತರ್ಗೂ ಒಂದು ಚಾನ್ಸ್ ಕೊಟ್ಟು, ಅರಣ್ಯದಲ್ಲಿ ಮಂಜುಷ್ಟವನ್ನ ಒತ್ಕೊಂಡು ನನ್ನ ತಂದೆ ಜೊತೆ ಎಲ್ಲಾ ಕಷ್ಟಗಳಲ್ಲಿ ನೀನ್ ಭಾಗಿಯಾಗಿದ್ಯಾ, ಅದಕ್ಕೋಸ್ಕರ ನಾನ್ ನಿನ್ನ ಮರಣದಂಡನೆ ಮಾಡಲ್ಲ, ನೀನ್ ಹೊರಟೋಗು ನೀನು ಸ್ವಂತ ಊರಿಗೆ ಅಂತ ಕಳಿಸ್ತಾರೆ. ಅಲ್ಲಿ ಕೂಡ ಅವರು ಒಂದು ಒಳ್ಳೆಯ ಅವರು ಒಂದು ಗುಣವನ್ನ ಇಲ್ಲಿ ತೋರಿಸ್ತಾರೆ ಬ್ರದರ್. ಓಕೆ 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 ಸಿಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಮಾಹಿತಿ ಆಕ್ಚುಲಿ ಸಿಸ್ಟರ್ ತುಂಬಾ ಮಾಹಿತಿನ ಕೊಡ್ತಾರೆ ನಮ್ಗೆ. ಸೊ ಅವ್ರು ಸ್ಟಡಿ ಮಾಡ್ತಾರೆ. ಸೊ ಥ್ಯಾಂಕ್ ಯು, ನಿಮ್ಮ ದೇವ್ರು ಇನ್ನೂ ಹೆಚ್ಚಾಗಿ ನಿಮ್ಮ ಎಲ್ಲರನ್ನು ಆಶೀರ್ವದಿಸಲಿ. ವಿಶೇಷವಾಗಿ ದೇವರ ವಿಷಯಗಳನ್ನ ತುಂಬಾ ನಾವು ಸ್ಟಡಿ ಮಾಡಿದಾಗ ತುಂಬಾ ವಿಷಯ ಮಾತಾಡಕ್ಕೆ ಅಲ್ಲಿ ಇರುತ್ತೆ ಇರ್ಲಿ. ಸೊ ಮೇನ್ ಆಗಿ ನೋಡ್ಬೇಕಾದ್ರೆ ಇಲ್ಲಿ ನಮ್ಮ ಇವರು ಯಾರು ದೇವ್ರು ಕೊಡುವಂತ ಅವಕಾಶ, ಅದೋ ನೀವು ಕೊಟ್ಟಂತ ಒಂದು ಅವಕಾಶ, ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ಲ. ಹಾಗೆ ಕೂಡ ನಮ್ಮ ಯಾಜಕನಿಗೆ ಇವ್ರು ಕೊಟ್ಟಂತ ಸಾಲಮನ್ ಕೊಟ್ಟಂತ ಅವಕಾಶನ ಎಲ್ಲ ನೋಡ್ತೀವಿ ಅಂದ್ರೆ ದೇವ್ರು ಒಂದು ಕೃಪೆ ಅಲ್ವಾ. ಎಲ್ಲೇ ಆಗಿರ್ಲಿ ದೇವ್ರು ನಮ್ಗೆ ಒಂದು ಚಾನ್ಸ್ ಕೊಡ್ತಾರೆ, ಅದನ್ನ ಮಿಸ್ ಯೂಸ್ ಮಾಡ್ಕೊಬಾರ್ದು. ಅದಕ್ಕೆ ದೇವರ ಕೃಪೆಯನ್ನ ವ್ಯರ್ಥವಾಗಿ ನಾವು ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು ಅಲ್ವಾ. ದೇವ್ರ ಕೃಪೆ ಅಂತ ನೋಡಿದ್ರೆ ಪ್ರತಿ ದಿನ ನಮ್ಗೆ ಲೈಫ್ ಇರೋದೇ ದೇವ್ರ ಕೃಪೆ. ಇವತ್ತು ದೇವ್ರಿಗೋಸ್ಕರ ಬದುಕಿ ಒಳ್ಳೆಯವರಂತ ಪ್ರೂವ್ ಮಾಡೋದು ನಮ್ಗಿರುವಂತ ಕೃಪೆ. ನಮ್ಗೆ ಇದೇ ಮಾತಿದೆ, ನೀನು ಒಳ್ಳೆಯವನಾಗಿನೇ ನೀನ್ ಬದುಕಿರೋದು ಒಳ್ಳೆಯವನಾಗಿ ನಿನ್ನ ಪ್ರೂವ್ ಮಾಡೋದಕ್ಕೋಸ್ಕರ. ನೀನು ಇನ್ನೂ ಬದುಕ್ಬೇಕಾದ್ರೆ ದಯವಿಟ್ಟು ಅದನ್ನ ಪ್ರೂವ್ ಮಾಡು ಅಂತ. ನೀನು ಅದನ್ನ ನಿರೂಪಿಸಿ ತೋರಿಸು ನೀನು ಒಳ್ಳೆಯವನು, ನೀನು ದೇವರಿಗೆ ಮೆಚ್ಚುಗೆ ಆಗುವಂತ ಪ್ರೂವ್ ನೀನು ನಿರೂಪಿಸ್ಬಿಟ್ರೆ ನೀನ್ ಯಾವಾಗ್ಲೂ ಇರ್ತೀಯ. ನೀನು ಅದನ್ನ ನಿರೂಪಿಸಿಲ್ಲ ಅಂದ್ರೆ ನೀನ್ ಯಾವಾಗ್ಲೂ ಇರಲ್ಲ. ನಮ್ಗೂ ಅದೇ ರೂಲ್ಸ್ ಸೇಮ್, ಅದನ್ನೇ ಏನ್ ಕೊಡ್ತೋ ಅದೇ ರೂಲ್ಸ್ ನಮ್ಮೆಲ್ಲರೂ.
ನೀವು ನಿಮ್ಮನ್ನ ಒಳ್ಳೆಯವರಂತ ತೋರಿಸ್ಕೊಡಿ, ದೇವ್ರ ಮಕ್ಕಳು ಅಂತ ನಿರೂಪಿಸಿ, ಇಲ್ಲದಿದ್ರೆ ನಿಮ್ಗೆ ಲೈಫ್ ಇರಲ್ಲ. ಅದೇ ರೂಲ್ಸ್ ನಮ್ಮೆಲ್ರಿಗೂ ಇದೆ. ಅದಕ್ಕೆ ದೇವ್ರ ಕೃಪೆ ಕೊಡ್ತಾರದ, ಅದಕ್ಕೆ ದೇವ್ರ ಅವಕಾಶ ಕೊಡ್ತಾರದ. ಅದರಿಂದ ಬರುವಂತ ದಿನಗಳು ದೇವರ ಕೃಪೆಯನ್ನ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ಳೋಣ. ತಂಗಿ ಸರ್ ನಮ್ಮ ಸುವರ್ಣಷ್ಟು ಕೂಡ ಒಳ್ಳೆ ಪಾಯಿಂಟ್ ಹೇಳಿದ್ರು, ಅದೇ ಪಾಯಿಂಟ್ ಹೇಳಿದ್ರು. ಸೊ ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್ ಯು. ಉಮಾ ಸಿಸ್ಟರ್, ಉಮಾ ಮಾದಯ್ಯ, ಓಕೆ. ಮಂಜಮ್ಮ ಸಿಸ್ಟರ್, ಇದು ಡಿಸ್ಟರ್ಬೆನ್ಸ್ ಐತೆ. ಒಂದು ಬ್ರದರ್ ಕೇಳಿದ್ರಲ್ಲ ಬ್ರದರ್, ಈಗ ಓದ್ಲಿಲ್ಲ, ಓದೋರಿಗೆ ಓದ್ಲೇಬೇಕು ಅಂತ ಕೆಲವರು ಹೆಬ್ಬೆಟ್ಟನರಿಗೆ ದೇವ್ರ ಯೇಸು ಸ್ವಾಮಿ ಲಾಯಕ್ಕಿಲ್ಲ ಅಂತಾರಲ್ಲ ಬ್ರದರ್, ಓದಿಲ್ದವ್ರ ಏನ್ ಮಾಡೋದು ಬ್ರದರ್? ವೆರಿ ಗುಡ್, ಒಂದು ಸುಂದರ ಸೂಪರ್ ಆದ ಪ್ರಶ್ನೆ ಕೇಳಿದಿರಾ. ನಿಜವಾಗ್ಲು ನಾನು ಹೇಳ್ತಾ ಇದ್ರೆ, ಈಗ ಓದೇ ಇಲ್ಲ ಅಲ್ವಾ? ಓದೇ ಇಲ್ಲ, ಓದು ಬರಕ್ ಬರೆಯೋದು ಬರೋದಿಲ್ಲ. ಇಲ್ಲ ಇಲ್ಲ, ಖಂಡಿತ. ಅಂತವ್ರು ಏನಂತ ನೋಡ್ಬೇಕಾರೆ, ಈಗಿನ ಒಂದು ಕಾಲದಲ್ಲಿ ತುಂಬಾ ಜನ ಇರ್ಬೋದು, ಬಟ್ ನಮ್ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ತುಂಬಾನೇ ತುಂಬಾ ಕಡಿಮೆ. ಒಂದ್ ಮಾತು, ಈಗ ಒಂದ್ ವೇಳೆ ಓದಕ್ ಬರಕ್ ಬರ್ದೇ ಇರೋರು ಕೊನೆ ಹಂತದಲ್ಲಿ ಬಂದಿದ್ದಾರೆ, ತಿಳ್ಕೊಳ್ಳಿ, ನಮ್ಮ ಕಾನ್ಸಿಗ್ರೇಷನ್ ಲೈಫ್ ಪ್ರೂವ್ ಮಾಡಕ್ಕೆ ನಮ್ಗೆ ಒಂದ್ ವರ್ಷ ಸಾಕ, ಒಂದ್ ವರ್ಷ ನನಗೆ ಸಾಕಪ್ಪ, ನಾನು ಅಷ್ಟು ಬೇಗ ಕ್ರಿಸ್ತನ ಸ್ವರೂಪೇ ಬೆಳಿತೀನಿ ಅಂತ ಯಾರಾದ್ರೂ ಹೇಳಕ್ಕಾಗುತ್ತಾ? ಆಗುತ್ತಾ ಅಂತ ಪ್ರಶ್ನೆ, ಆಗುತ್ತಾ ಒಂದ್ ವರ್ಷ ಸಾಕು ನನ್ನ ಅಷ್ಟರಲ್ಲಿ ಕ್ರಿಸ್ತನ ಸ್ವರೂಪೇ ಬೆಳೆದು ಬಿಡ್ತೀನಿ? ಆಗಲ್ಲ ಬ್ರದರ್. ಎರಡು ವರ್ಷ ಏನು ಬರ್ದಿದ್ದಾರೆ, ಎರಡು ವರ್ಷ ಅದ್ರಲ್ಲಿ ಇದೇ ಇಲ್ಲ, ಅವ್ರು ಅದಕ್ಕೆ ಹೋಗೇ ಇಲ್ಲ ಅಂದಾಗ ಎರಡು ವರ್ಷ ಒಂದ್ ವರ್ಷ ಅಲ್ಲ, ಅದು ಅವ್ರಿಗೆ ಹತ್ತು ವರ್ಷ ಕೊಟ್ರು, ಅದು ಇಪ್ಪತ್ತು ವರ್ಷ ಅಂದ್ರೆ ಹತ್ತು ವರ್ಷ ಆಗಿರ್ಬೋದು, ಇಪ್ಪತ್ತು ವರ್ಷ ಆಗಿರ್ಬೋದು, ದೇವ್ರು ಕೊಡುವಂತ ಕೃಪೆ. ದೇವ್ರ ನಮ್ಮ ಗುಣಗಳನ್ನ ಬದಲಾವಣೆ ಮಾಡ್ಕೊಳಕ್ಕೆ ಎಷ್ಟೋ ಕೃಪೆ ಕೊಟ್ಟಿರ್ಬೇಕಾದ್ರೆ, ದೇವ್ರ ಸತ್ಯನ ನಾವು ಕಲ್ತ್ರೆ ಮಾತ್ರ ತಾನೇ ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು. ಅದನ್ನ ಕಲಿಯೋಕೆ ಅವಕಾಶ ನಮ್ಗೆ ಓದಕ್ ಬರಕ್ ನಮ್ಗೆ ಬರ್ಬೇಕು ಅಲ್ವಾ? ನಾವು ಓದಕ್ ಬರಕ್ ಬರ್ದೇ ಇರೋರು ನರ್ಗ ಇದಕ್ಕೆ ಹೋಗ್ಬಿಡ್ತಾರ ಅಂದ್ರೆ ಪರ್ಲೋಕಕ್ಕೆ ಹೋಗಲ್ವಾ ಅಂತ ನಾನು ಹೇಳಕ್ ಹೋಗಲ್ಲ. ಖಂಡಿತವಾಗ್ಲು ಇನ್ನೊಬ್ರು ಹೇಳುವಂತ ವಿಷಯ ಸರಿಯಾಗಿದೆ ಅಂತ ತಿಳ್ಕೊಳಕ್ಕೆ ಈ ಕಾಲದಲ್ಲಿ ಓದಕ್ ಬರಕ್ ಬರ್ಲೇಬೇಕು, ಕಲಿಲೇಬೇಕು. ಇಲ್ಲ ಏನು ಗೊತ್ತಿಲ್ಲ ಅನ್ನೋರು ಖಂಡಿತ ಹೋಗೋದು ಹೇಗಂದ್ರೆ, ಯಾರು ಹೇಳಿದ್ರು ನಂಬ್ತಾರೆ. ಬೈಬಲ್ ಅಲ್ಲಿ ಹಿಂಗಿದೆ ಅಂದ್ರೆ ಹಿಂಗಿದೆ ಎಲ್ಲಪ್ಪ ತೋರಿಸಿ ಬೈಬಲ್ ಅಂತ ನೋಡಕ್ ಆಗುತ್ತಾ? ಇಲ್ಲ ಇಲ್ವಾ? ದೇವ್ರು ತನ್ನ ಆತ್ಮ ಕೊಟ್ಟಿರ್ತಾರ್ರಿ, ಹಂಗೆಲ್ಲ ಹೇಳಕ್ ಆಗಲ್ಲ. ಅವ್ರಿಗೆ ತಿಳ್ಕೊಳಕ್ ದೇವ್ರ ಆತ್ಮ ಕೊಟ್ಟಿರ್ತಾರ? ದೇವ್ರ ಆತ್ಮ ಹೇಗ್ ಕೊಡ್ತಾರ ನಿಮ್ಗೆ? ಅಲ್ರಿ ಬ್ರದರ್, ಕೇಳಿದ್ರಿಂದ ನಂಬಿರ್ತಾರಲ್ಲ ಬ್ರದರ್. ಮತ್ತ ಇವಾಗಿನ್ನು ಎಲ್ರು ಶಾಲಿ ಕಲಿಲೇಬೇಕಂತಾರೆ, ಅದಕ್ಕೆಲ್ಲ ಹೆಂಗ್ ಇದ್ದಿದ್ದಿಲ್ಲ. ದೇವ್ರ ನಮ್ಗೆ ಸಮಯ ಕೊಡ್ತಾರೆ. ಏನ್ ಕಾನ್ಸನ್ಟ್ರೇಷನ್ ಮಾಡಿದ ತಕ್ಷಣ ಒಂದಿನ ಒಂದ್ ವರ್ಷದಲ್ಲಿ ನಮ್ಮ ಲೈಫ್ ಮುಗಿಸಲ್ಲ. ಅಷ್ಟರಲ್ಲಿ ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ, ಕಲ್ತಿರೋದು ಒಳ್ಳೇದು ಆದಷ್ಟು. ಆಗ್ಲೇ ಇಲ್ಲಪ್ಪ ಕಲಿಯಕ್ಕೆ ಬರಲ್ಲ ಅಂದ್ರೆ ಅದ್ ಬೇರೆ ವಿಷಯ. ಕಲಿಯಕ್ಕಾಯ್ತು ಅಂದ್ರೆ ಯಾಕೆ ಕಲ್ತಿಲ್ಲ ಅಲ್ವಾ? ಸರಿ, ನಿಮ್ಮ ಗುಣಗಳನ್ನ ಬದಲಾವಣೆ ಮಾಡ್ಕೋಬೇಕು, ನಿಮ್ಮ ಕೋಪವನ್ನ ಬಿಡ್ಬೇಕು, ನಿಮ್ಮ ತಾಳ್ಮೆನ ಡೆವಲಪ್ ಮಾಡ್ಬೇಕು. ಇದಕ್ಕಿಂತ ಎಷ್ಟು ಈಸಿ ಕಲಿಯೋದು. ನೀವ್ ಇದನ್ನೇ ಮಾಡಕ್ ಆಗಿಲ್ಲ ಅಂದ್ರೆ ದೇವ್ರ ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು ಹೆಂಗ ಅಲ್ವಾ? ಚಾನ್ಸ್ ಇಲ್ಲ. ಸೊ ಅದರಿಂದ ಕಲಿಯಕ್ ಆಗದು ಅಂತ ಎಲ್ಲಾ ಸನ್ನಿವೇಶಗಳು ಇದ್ರು ನಾನು ಕಲಿಯಲಿಲ್ಲ ಅಂದ್ರೆ ಅದು ನಮ್ಮ ಮಿಸ್ಟೇಕ್ಸ್. ಆಗ್ಲೇ ಇಲ್ಲ ಅಂದ್ರೆ ಖಂಡಿತ ದೇವ್ರು ಏನಾದ್ರು ಆಲ್ಟ್ರೇಟ್ ಮಾಡೇ ಮಾಡ್ತಾರೆ. ದೇವ್ರು ಸಹ ಅವ್ರಿಗೆ ನೀವ್ ಹೇಳಕ್ ಪತ್ರ ಏನ್ ಮಾಡ್ತಾರೆ, ಆತ್ಮ ಕೊಡ್ತಾರೆ, ನಡೆಸ್ತಾರೆ ಎಲ್ಲ. ನನ್ ಕಲಿಯಕ್ಕೆ ಸಾಧ್ಯತೆ ಇದೆ. ಈಗಿನ ಲೋಕದಲ್ಲಿ ಚಾನ್ಸೇ ಇಲ್ಲ. ಮೊಬೈಲ್ ಆಪರೇಟ್ ಮಾಡ್ತೀವಾ, ಯೂಟ್ಯೂಬ್ ನೋಡ್ತೀವಾ, ವಿಡಿಯೋ ನೋಡ್ತೀವಾ, ಝೂಮ್ ಅಟೆಂಡ್ ಮಾಡ್ತೀರಾ? ಓದಕ್ ಬರಕ್ ಕಲಿಯಿರಿ. ಇಷ್ಟೆಲ್ಲ ಕಲಿತೀರಾ, ಝೂಮ್ ಅಟೆಂಡ್ ಮಾಡಕ್ ಆಗುತ್ತೆ, ಫೋನ್ ಆಪರೇಟ್ ಮಾಡಕ್ ಆಗುತ್ತೆ, ಓದಕ್ ಬರಕ್ ಬರಕ್ ಯಾಕೆ ಕಲಿಯಲ್ಲ? ಏನ್ ಅಷ್ಟು ಕಷ್ಟನ? ಕಷ್ಟ ಅಲ್ಲ ಅದು, ಫೋನ್ ಆಪರೇಟ್ ಗಿಂತ ತುಂಬಾ ಈಸಿ ಓದಕ್ ಬರೆಯೋದು. ದೇವ್ರನ್ನ ಏಮಾಡ್ಸಕ್ ಆಗಲ್ಲ ದೇವ್ರಿಗೆ. ಈಗ ನಾನು ಹೇಳ್ತಾರೆ, ಇದೀಗ ಹಳೆ ಕಾಲದಲ್ಲಿ ಬಿಟ್ಬಿಡ್ರಿ. ಈಗ ಯಾರು ನೋಡಿ, ಈಗ ಫೋನ್ ನ ಅಪ್ಡೇಟ್ ಮಾಡ್ಬೇಕಾದ್ರೆ ಝೂಮ್ ಅಂತ ಕ್ಲಿಕ್ ಮಾಡ್ಬೇಕು, ಝೂಮ್ ಆಪ್ ಅಂತ ನೋಡ್ಬೇಕು ಅಲ್ವಾ? ಅಲ್ಲಿ ಪಾಸ್ವರ್ಡ್ ಹಾಕ್ಬೇಕು, ಎಲ್ಲ ಬರುತ್ತಲ್ವಾ? ಇಷ್ಟೆಲ್ಲ ಕಲಿಬೇಕು, ಕಲಿಯಕ್ ಬಂದಿದೀವಿ. ದೇವ್ರ ಸತ್ಯವಾದ ವಾಕ್ಯ ಓದಕ್ಕೆ ಯಾಕಪ್ಪ ಕಲಿಯಲ್ಲ ನಾವು? ಅದ್ರದ್ದು ಸತ್ಯವತ ಎಷ್ಟೋ ನೀವೆಲ್ಲ ಅಷ್ಟೊಂದ್ ಸ್ಟಡಿ ಮಾಡಿದರೆ ಒಂದೊಂದ್ ಸತಿ ಓದಕ್ ಆಗಲ್ವಲ್ಲ ಬ್ರದರ್. ಅದ್ ಸತ್ಯದ ಅಷ್ಟೊಂದ್ ಈಜಿಯಾಗಿ ನಮ್ಗೆ ಓದಕ್ಕೆ ಕನ್ನಡದಲ್ಲಿ ಎಷ್ಟು ಅಕ್ಷರ ಇದೆ ಅಲ್ವಾ? ಎಲ್ಲ ಕೊಡಿದ್ರು ನೂರ್ ನೂರ್ ಮೇಲೆ ಇಲ್ಲ. ಅರವತ್ತಾರು ಪುಸ್ತಕಗಳ ವಿಷಯಗಳು ನಾನು ತಿಳ್ಕೊಬೇಕಂದ್ರೆ, ಎಷ್ಟು ಜನರ ಹೆಸರು ತಿಳ್ಕೊಬೇಕಂದ್ರೆ, ಆ ಒಂದು ಅಷ್ಟು ವಾಕ್ಯನ ಕಲ್ತ್ರೆ ಸತ್ಯವೇದನೆ ತಿಳ್ಕೊಬೋದ ನಾವು?
ಸತ್ಯವನ್ನೇ ತಿಳ್ಕೋಬಹುದು ಬ್ರದರ್. ಅದೇನೆ ಆಸಕ್ತಿ ಅಂದ್ರೆ ಈಗ ಎಲ್ಲರಾಗ್ಲಿ ಎಲ್ಲಿಗಾರ ಬರೆಯಕ್ ಓದಕ್ ಬರ್ಲಿಲ್ಲ ಅಂದ್ರೆ ಕೇಳ್ಬೇಕು, ಅದನ್ನ ಮೇಂಡಲ್ಲಿ ಹಾಕಬೇಕು. ಓ ಈ ತರ ಈತೆ ದೇವ್ರು ಈ ತರ ನಡೆಸಿದಾರೆ, ಸಲಮಾನ ನಡೆಸಿದಾರೆ, ಅವ್ರಿಗೆ ಜ್ಞಾನ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಓದಕ್ ಬರಕ್ ಬರಲ್ಲ ಅಂತ ತಿಳ್ಕೊಳ್ಳಿ. ನಾನು ಸತ್ಯವೇದ ಹೇಳ್ತೀನಿ, ಅಬ್ರಾಹ್ಮಣ ಇಸಾಕನ ತಂದೆ ಹೆಸರು ಅಬೇಲ್ ಅಂತ ಹೇಳ್ತೀನಿ. ಏನಂತೀರ? ಅಬ್ರಾಹ್ಮ ಹೆಂಗ್ ಗೊತ್ತಾಯ್ತು? ಅದೇ ನೀವು ತಿಳಿಸ್ಕೊಡ್ತೀರಲ್ಲ, ಅದೊಂದು ಮೇಡಲ್ ಇರ್ತಿಲ್ಲ ಬೈಬಲ್ ಎಲ್ಲ ಹಂಗಿಲ್ಲ. ಇಸಾಕನ ತಂದೆ ಆಬೇಲ್ ಅಂತಾನೆ ಇರೋದು ಅಂತ ಹೇಳ್ತೀನಿ ನಾನು. ಹೆಂಗ ಹೇಳ್ತೀರಾ? ನಾವು ಅದೇ ನಿಮ್ಮತ್ತ ಇದು ಸ್ಟಡಿ ಒಳಗೆ ಕೂಡ ಹೇಳ್ತಿರಲ್ಲ, ಅದನ್ನ ನಾವ್ ಹೇಳ್ತೀವಿ. ಅದೇ ನೀವ್ ಹೇಳದ್ ಕರೆಕ್ಟ್, ಯಾಕೆಂದ್ರೆ ನಾನು ಒಂಥರ ಹೇಳಿರ್ತೀನಿ, ನೀವ್ ಅದನ್ನೇ ನೆಮ್ತೀರಾ. ಅದಕ್ಕೆ ನೀವ್ ಓದ್ ಬರಕ್ ಓದಕ್ ಬರಕ್ ಇಲ್ಲ ಬ್ರದರ್, ಬೈಬಲ್ ಅಲ್ಲಿ ಹಿಂಗೆ ಬರ್ದಿದ್ರ ನೋಡ್ರಿ ಇಲ್ಲಿ ಅಂತ ಹೇಳ್ತಿದ್ರಾ? ಹೌದು ಹೌದು ಬ್ರದರ್, ಹೌದು. ದೇವ್ರಿಗೋಸ್ಕರ ಕಲಿಯಿರಿ, ದೇವ್ರಿಗೆ ಪ್ರಾರ್ಥನೆ ಮಾಡಿ ದೇವ್ರು ಕಳ್ಸ್ಕೊಡ್ತಾರೆ. ನಾನು ಹೇಳ್ತೀನಿ, ನಾನು ಹೇಳುವಂತಂದ್ರೆ ನಾನು ನಾಲ್ಕ್ ಭಾಷೆ ಕಲ್ತಿದ್ದೀನಿ. ತೆಲುಗು ಓದ್ತೀನಿ, ಹಿಂದಿ ಓದ್ತೀನಿ, ತಮಿಳು ಓದ್ತೀನಿ, ಕನ್ನಡ ಓದ್ತೀನಿ. ಏನಕ್ಕೆ ಅಂದ್ರೆ ಆಸಕ್ತಿ, ದೇವ್ರ ವಿಷಯ ತಿಳಿಸ್ಬೇಕು ಇನ್ನೊಬ್ಬರಿಗೆ. ಕಷ್ಟ ಏನಲ್ಲ, ಈಗ ತುಂಬಾ ಈಸಿ ಇದೆ. ದೇವ್ರಿಗೋಸ್ಕರ ನಾವು ಕಲಿಯಕ್ ಯಾಕಾಗಲ್ಲ ಬಿಡಿ, ನಾವು ಓದ್ತೀವಿ ದೇವ್ರಿಗೋಸ್ಕರ ಕಲಿಯೋಣ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವ್ರ ಕಲಿತೀರ ಇಲ್ವಾ ನೋಡಿ. ಹೌದು ಬ್ರದರ್, ನಾನು ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ, ಒಬ್ಳೆ ಕುತ್ಕೊಂಡ್ಬಿಟ್ಟು ಬರುತ್ತಾ ಬರಲ್ವಾ ಅದ್ ಹೇಳಿದಂತದ್ರಲ್ಲಿ ಒಬ್ಳೆ ಕುತ್ಕೊಂಡ್ ಹೇಳ್ಕೊಡೋರು ಯಾರು ಇರಲ್ಲ. ಅದಕ್ಕೆ ಎಷ್ಟೋ ಟ್ರೈ ಮಾಡ್ತೀನಿ. ನಾನು ಹೇಳ್ತೀನಿ, ನೀವು ನನಗೆ ಏನ್ ಮಾಡಿ ಅಂದ್ರೆ ಯಾವತ್ತು ಫ್ರೀ ಇದ್ದಾಗ ನನಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ, ಇಲ್ಲ ನಿಮ್ ವಾಟ್ಸ್ಆಪ್ ನಂಬರ್ ನಿಮ್ಗೆ ನನ್ಗೆ ನನ್ನ ನಂಬರ್ ತಗೊಳ್ಳಿ. ನನಗೆ ವಾಟ್ಸ್ಆಪ್ ಇದೆಯಾ ನಿಮ್ ಹತ್ರ? ಇದೆ ಬ್ರದರ್. ಅದ್ರಲ್ಲೇ ನೀನ್ ಕಳ್ಸ್ಕೊಡ್ತೀನಿ, ಒಂದೇ ತಿಂಗಳು ಕಳ್ಸ್ಕೊಡ್ತೀನಿ. ನೀನ್ ಸೋತ್ರನಪ್ಪ, ನನಗೂ ಎಷ್ಟೋ ಆಸೆ, ಎರಡು ಅಕ್ಷರ ನನ್ನ ಹೃದಯದಲ್ಲಿ ಬಂದ್ಬಿಟ್ರೆ ವಾಕ್ಯ, ನನಗೆ ಎಷ್ಟೋ ಒಂದು ಸಂತೋಷ ಆಗುತ್ತೆ ದುಃಖದಲ್ಲಿ ಇದ್ದಾಗ. ನೀವು ಇಷ್ಟೆಲ್ಲ ಆಸಕ್ತಿ ಇರ್ಬೇಕಾದ್ರೆ ನಾವು ಅದು ಸಹಾಯ ಮಾಡೋಣ. ಕಲಿತೀರಾ? ನನ್ನ ನಂಬರ್ ನಿಮ್ ಹತ್ರ ಇದ್ರೆ ಓಕೆ, ಇಲ್ಲಾದ್ರೆ ಗ್ರೂಪ್ ಅಲ್ಲಿ ಇರುತ್ತೆ ನೋಡಿ, ನನ್ನ ತಗೊಳ್ಳಿ, ತಗೊಂಡು ನನ್ಗೆ ಮಾಡಿ. ನಮಗೆ ಒಂಚೂರು ನಂಬರ್ ಕಳಿಸ್ಬೇಕು, ಅದ್ ಗ್ರೂಪ್ ಅಲ್ಲಿ ತೆಗಿಯಕ್ಕೆ ಬತ್ತೇ ಇಲ್ಲ. ಓಕೆ, ನನ್ನ ನಂಬರ್ ಬರ್ಕೊಳ್ಳಿ, 9606 9595 3 5 8 8 1 9 5 7 ಸರಿ ಸಿಸ್ಟರ್. ಸಿಸ್ಟರ್ ಏನು ಬೇಡ, ನಾನೀಗ ನಿಮ್ಗೆ ಕನ್ಫರ್ಮ್ ಮಾಡ್ತಾ ಇದೀನಿ. ಇವತ್ತು ಏನ್ ತಾರೀಕು ಇದೆ? ಇವತ್ತು ತಾರೀಕು ಆಕ್ಚುಲಿ ನೋಡ್ಬೇಕಾರೆ 6ನೇ ತಾರೀಕು ಇದೆ. ಮುಂದಿನ ತಿಂಗಳು 5ನೇ 6ನೇ ತಾರೀಕು ಒಳಗೆ ನೀವು ಸತ್ಯವೇದ ಓದಕ್ ಅಂದ್ರೆ ದೇವರಿಗೆ ಥ್ಯಾಂಕ್ಸ್. ದೇವರು ಹೇಸಪ್ಪ, ನಾನ್ ನಿನ್ಗ್ ಬಂದಿದ್ಕೇ ಅದೇ 4 ಅಕ್ಷರ ಕಲ್ತ್ ಬಿಟ್ಟು ಜೀವ ಹೋದ್ರು ಪರವಾಗಿಲ್ಲ, ಅದೊಂದ್ ಒಂದು ಸಾಲು ಅಕ್ಷರ ಅಲ್ಲ, ಬೈಬಲ್ ಓದ ಕಳ್ಸ್ಕೊಡ್ತಾರೆ ದೇವ್ರು ನಿಮ್ಗೆ. ಓಕೆ, ಆದಿ ಕಾಂಡದಲ್ಲಿ ಆದಿಯಲ್ಲಿ ದೇವ್ರಿತ್ತು ಅಂತ ಒಂದು ಪ್ರೇಜ್ ಓದ್ಬಿಟ್ರೆ ಸಾಕು ಬ್ರದರ್, ನಾನ್ ಅಲ್ಲಿಗೆ ದೇವ್ರಿಗೆ ಎಷ್ಟೋ ನನ್ ಸಾರ್ಥ ಆಗ್ಬಿಟ್ಟೆ ನನ್ ಜನ್ಮ ಎಷ್ಟೋ. ಇದು ದೇವ್ರ ದೇವರೇ ಕೊಟ್ಟಿದ್ ತಿಳ್ಕೊಳ್ಳಿ ಅಷ್ಟೇ, ನಿಮ್ಮನ್ನ ಇಲ್ಲಿ ಕರೆಸು ನಮ್ಮೆಲ್ಲ ಮಾತಾಡೋದಕ್ಕೆ ದೇವರ್ ಮಾಡುವಂತ ಪ್ಲಾನ್ ಅಂತ ಹೇಳಿಲ್ಲ. ಓಕೆ ಸರಿನಾ? ಓಕೆ, ಸಮಯ ಆಗಿದೆ. ಥ್ಯಾಂಕ್ ಯು ಬ್ರದರ್, ಎಷ್ಟೋ ಜನ ಕೈಲಿ ಎಷ್ಟೋ ಸರಿ ಹತ್ತಿದೀನಿ, ನೀವು ಹೆಬ್ಬೆಟ್ಟು ಲಾಯ್ ಹಾಕಿಲ್ಲ ಎಸ್ ಎಸ್ ಸಮಿಗೆ ನೀವು ಬರ್ಬೇಡ್ರಿ ಅಂದಾರೆ ಬ್ರದರ್, ಎಷ್ಟು ಸರಿ ಹತ್ತಿದೀವಿ. ಸರ್ ಈಗ ನಾನ್ ಹೇಳ್ತಾ ಇದೀನಿ, ನನ್ ಕೈಯಿಂದ ಸಾಧ್ಯನೇ ಇಲ್ಲ, ದೇವ್ರ ಕೈಯಿಂದ ಸಾಧ್ಯ ಅಂತ ಇಟ್ಕೊಳ್ಳಿ, ನೀವ್ ಕಲಿತೀರಾ. ಓಕೆ ಓಕೆ ಬ್ರದರ್, ಸಮಯ ಆಗಿದೆ ಈಗ, ಸೊ ಕಂಟಿನ್ಯೂ ಮಾಡೋಣ. ಮತ್ತೆ ಯಾರಾದ್ರು ಓಕೆ, ಸೊ ಒಂದು 5 ನಿಮಿಷ ಸಮಯ ಅವಕಾಶ ಕೊಡಿ, ನಮ್ಮ ಒಂದು ಅಲ್ಲಿಗೆ ಇದ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10, ಸಾಲಮೋನನ್ ಎಷ್ಟು ಮಂದಿ ಪ್ರದೇಶಾಧಿಪತಿಗಳು ಇದ್ದರು ಸಾಲಮೋನನಿಗೆ? 12 ಮಂದಿ ಬ್ರದರ್. ವಾಕ್ಯ ವಾಕ್ಯ 4:7 ಬ್ರದರ್ ಓದಿ ಓದಿ. ಸೊಲೊಮೋನನು ಎಲ್ಲಾ ಇಸ್ರಾಯೇಲರ ಮೇಲೆ 12 ಮಂದಿ ದೇಶ ಪ್ರದ
ಪ್ರದೇಶಾಧಿಪತಿಗಳನ್ನು ನೇಮಿಸಿದನು. ಗುಡ್, ಸರಿಯಾದ ಉತ್ತರ. 12 ಅಂತ ಬರೆದಿದ್ರೆ ಸರಿಯಾದ ಉತ್ತರ. ಸೊ ಕ್ವಶನ್ ನಂಬರ್ 9, ಸಾಲಮನನ ಗೀತೆಗಳೆಷ್ಟು? 1005. ಅವನ ಜ್ಞಾನೋಕ್ತಿಗಳು 3000, ಗೀತೆಗಳು 1005. ವೆರಿ ಗುಡ್, ಥ್ಯಾಂಕ್ ಯು. 1005. ಓಕೆ, ಸೊ ಕ್ವಶನ್ ನಂಬರ್ 8 ರಾಂಗ್ ಇತ್ತು. ದಾವಿದನ ಮಿತ್ರನ ಹೆಸರೇನು? ಈರಾಮನು ಬ್ರದರ್. ಅದು 5:1 ವಾಕ್ಯ. ದಾವಿದನ ಜೀವಮಾನದಲ್ಲೆಲ್ಲ ಅವನ ಮಿತ್ರನಾಗಿದ್ದ ತೂರಿನ ಅರಸನಾದ ಈರಾಮನು. ಅದೇ ವಾಕ್ಯ ಇನ್ನೊಂದು ಕಡೆ ಇದೆ ಬ್ರದರ್, ಅದು ಬಂದು 5:12 ವಾಕ್ಯದಲ್ಲಿ ಸೊಲೋಮನ ಜೊತೆ ಸಮಾಧಾನ ಇತ್ತು, ಸೊಲೋಮನ್ ಈರಾಮನ್ ಜೊತೆ ಸಮಾಧಾನ ಇತ್ತು ಅಂತ ಬರುತ್ತೆ. ಮೋಸ್ಟ್ಲಿ ಅವರಿಬ್ರು ಅಲ್ಲೂ ಫ್ರೆಂಡ್ಸ್ ಇರ್ತಾರೆ ಅನ್ಸುತ್ತೆ ಬ್ರದರ್. ಬಟ್ ಏನಂದ್ರೆ ಮಿತ್ರ ಅಂತ ಬಂದಾಗ ಇಲ್ಲಿ ದಾವಿದ್ ಅಂತ ಬರುತ್ತೆ, ಇರ್ಲಿ, ನೋ ಪ್ರಾಬ್ಲಮ್. ಸಲ್ಲಿ ಹೀರಾಮನ್ ಅಂತ ಬರ್ಬೇಕು, ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್, ಸಾಲಮನಿಗೆ ಬೇಕಾದ ಪ್ರತಿ ಆಹಾರದಲ್ಲಿ ಕುರಿಗಳೆಷ್ಟು? 100 ಬ್ರದರ್. ಬ್ರದರ್ 100 ಇರ್ಬೋದ್ರೆ? ಇರ್ಬಹುದು. 23 ವಚನ. ಒಟ್ಟು ಮೇಯಿಸಿದ ಎತ್ತುಗಳು 100, ಕುರಿಗಳು ಇದ್ದವು. ವೆರಿ ಗುಡ್. ಸೊ 100 ಅಂತ ಬರೆದಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ಸಾಲಮನ ಯುಗಗಳಲ್ಲಿ ಯಾವುದನ್ನು ದೇವರಲ್ಲಿ ಕೇಳಲಿಲ್ಲ? ಐಶ್ವರ್ಯ, ವಿವೇಕ, ದೀರ್ಘಾಯುಷ್ಯ, ವೈರಿಗಳ ಪ್ರಾಣ. ಐಶ್ವರ್ಯ, ದೀರ್ಘಾಯುಷ್ಯ, ವೈರಿಗಳ ಪ್ರಾಣ. 3 ಕೇಳಿಲ್ವಾ? ಹೌದ್ರಿ. ವೆರಿ ಗುಡ್. ಸೊ ಉತ್ತರ ಇದೆ, ನೀವು ಓದ್ಬಹುದು. 3:11 ವಚನ ಓದಿ. ಯಾರು ತೆಗಿತೀರ ಫಾಸ್ಟ್ ಆಗಿ? 3:11. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಭಿನ್ನಹವನ್ನು ನೆರವೇರಿಸಿದ್ದೇನೆ. ಓಕೆ, ACD ಅಂತ ಯಾರು ಬರೆದಿದ್ರು ಅವರಿಗೆ ಫುಲ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9, ಯಾವ ಹಳ್ಳವನ್ನು ದಾಟಿದರೆ ಶಿಮಿಗೆ ಮರಣದಂಡನೆ ಆಗುವುದು ಎಂದು ಸಾಲಮನನು ಹೇಳಿದನು? ಕಿದ್ರೋನ್ ಹಳ್ಳ. 2:37. ಮೂವತ್ತೇಳು, ನೀನು ಇದನ್ನು ಬಿಟ್ಟು ಕಿದ್ರೋನ್ ಹಳ್ಳದ ಆಚೆಗೆ ಓದಿಯಾದರೆ ಅದೇ ದಿನದಲ್ಲಿ ನಿನಗೆ ಮರಣ ಶಿಕ್ಷೆ ಆಗುವುದೆಂದು ತಿಳಿದುಕೋ. ಓಕೆ ಗುಡ್, ಯಾರು ಕಿದ್ರೋನ್ ಅಂತ ಬರೆದಿತ್ತು ಅವ್ರಿಗೆ ಫುಲ್ ಮಾರ್ಕ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ದಾವಿದನು ಹೆಬ್ರೋನಿನಲ್ಲಿ ಎಷ್ಟು ವರ್ಷ ಆಳಿದನು? 7 ವರ್ಷ. ಓಕೆ, ವಾಕ್ಯ 2:11. ಏಕೆಂದ್ರೆ ಹೆಬ್ರೋನಿನಲ್ಲಿ 7 ವರ್ಷ, ಯೆರೂಸಲೇಮಿನಲ್ಲಿ 33 ವರ್ಷ ಆಳಿದನು. ಓಕೆ ಗುಡ್, ಸೊ ಯಾರು 7 ಅಂತ ಬರೆದಿತ್ತು ಅವ್ರಿಗೆ ಫುಲ್ ಮಾರ್ಕ್ಸ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5, ಯಾರು ಸತ್ಪುರುಷನಾಗಿ ನಡೆದರೆ ಅವನನ್ನು ಕೊಲ್ಲುವುದಿಲ್ಲ ಎಂದು ಸಾಲಮನ ಹೇಳಿದನು? ಅದೋನಿಯನನ್. ಗುಡ್, 1:52. ನನಗೆ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದನ್ನು ತಿಳಿದಾಗ ಅವನು ಅದೋನಿಯನ್ನು ಸತ್ಪುರುಷನಾಗಿ ನಡೆಯುವುದಾದರೆ ಅವನ ಪೂರ್ವಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳಗೊಡುವುದಿಲ್ಲ. ಓಕೆ, ಸೊ ಅದೋನಿಯ ಅಂತ ಬರೆದಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಅದೋನಿಯ ಯಾರ ಹೊರತಾಗಿ ಎಲ್ಲರನ್ನು ಒಂದನಕ್ಕೆ ಕರೆದನು ಎಂದು ಬೆಚ್ಚಬಲು ಹೇಳಿದರು? ಸೊಲೊಮನನ ಹೊರತಾಗಿ. ಓಕೆ, ಕರೆಕ್ಟ್ ಆನ್ಸರ್. ವಾಕ್ಯ ಓಕೆ ಓದಿ. ಆದನೆ ರಾಜನಾಗಿ ಓರಿ ಕುರಿ ಮೊದಲಾದ ಹಲವು ಕೊಬ್ಬಿದ ಪಶುಗಳನ್ನು ಯಜ್ಞ ಮಾಡಿಸಿ ನಿನ್ನ ಸೇವಕನಾದ ಸೊಲೋಮನನ ಹೊರತಾಗಿ ಎಲ್ಲಾ ರಾಜಪುತ್ರನನ್ನು, ಯಾಜಕನಾದ ಎಬ್ಯಾತಾರನನ್ನು, ಸೇನಾಧಿಪತಿಯಾದ ಯೋವಾಬನನ್ನು ಔತಣಕ್ಕೆ ಕರೆದಿದ್ದಾನೆ. ಇಲ್ಲಿ ಬೆಚ್ಚಬಲ್ ಮಾತಾಡ್ಬೇಕಾದ್ರೆ ಈ ರೀತಿ ಹೇಳ್ತಾರೆ, ಅದೇ ನಾ ಇವ್ರು ಮಾತಾಡ್ಬೇಕಾದ್ರೆ ಅಂತ ಹೇಳ್ತಾರೆ. 26 ಓದಿ. 26, ಆದರೆ ಅವನು ನಿನ್ನ ಸೇವಕನಾದ ನನ್ನನ್ನು, ಯಾಚಕನಾದ ಚಾದೋಕ್ ಯಹೋ ಯಾದವನ ಮಗನಾದ ಬೇನಾಯನ ಎಂಬುವರನ್ನು ನಿನ್ನ ಸೇವಕನಾದ ಸೊಲೋಮನನ್ನು ಔತಣಕ್ಕೆ ಕರೆಯಲಿಲ್ಲ. 3 ಜನನು ಕರೆದಿಲ್ಲ ಅಂತ ಹೇಳ್ತಾರೆ. ಓಕೆ, ಬಟ್ ಬೆಚ್ಚಬಲ್ ಹೇಳಿದ್ದು ಈ ರೀತಿ. ಗುಡ್, ಸೊ ಯಾರು ಸಲ್ಮಾನ್ ಅಂತ ಬರ್ದಿತ್ತು ಫುಲ್ ಮಾರ್ಕ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 1, ಅಭಿಷೇಕ್ ಯಾವ ಊರಿನವಳು? ಇಸ್ರಾಯೇಲರ ಎಲ್ಲಾ ಪ್ರಾಂತ್ಯಗಳಲ್ಲಿ ಅತಿ ಸುಂದರಿಯಾದ ಹುಡುಗಿಯನ್ನು ಹುಡುಕುವುದಕ್ಕೆ ಹೋಗಿ ಶೂನ್ಯ ಮೂರಿನ ಅಭಿಷೇಕ್ ಎಂಬ ಆಕೆಯನ್ನು ಕಂಡು ಆಕೆಯನ್ನು ಅರಸನ ಬಳಿ. ಓಕೆ, ಶೂನ್ಯಮ್ ಅನ್ನೋದು ಸರಿಯಾದ ಉತ್ತರ. ಯಾರು ಶೂನ್ಯಮ್ ಅಂತ ಬರೆದಿದ್ರು? ಸರಿಯಾದ ಉತ್ತರ. ಸೊ ಓಕೆ, ಸೊ ನಿಮ್ಮ ಕ್ವಿಜ್ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಥ್ಯಾಂಕ್ ಯು. ಸೊ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ಕೊನೆಯ ಪ್ರಾರ್ಥನೆಯನ್ನ ನಮ್ಮ ಮಧ್ಯದಲ್ಲಿರುವಂತ ರೇಷ್ಮಾ ತಂಗಿ ಪ್ರಾರ್ಥನೆ ಮಾಡ್ತೀರಾ?
ಹಾ ಹುನ್ರಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಉನ್ನತನು ಮಹೋನ್ನತನು ಆಗಿರುವ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಮಯಗಳಿಗಾಗಿ ಸ್ತುತಿ ಸ್ತೋತ್ರ ಹರಿ ದೇವರೇ. ತಂದೆಯ